ಸ್ನೇಹಿತರೆ ನಮ್ಮ ದೇಹಕ್ಕೆ ಕಣ್ಣು ಹೇಗೋ ನಮ್ಮ ದೇಶದ ಕಣ್ಣು ನಮ್ಮ ಸೈನಿಕರು ಸ್ನೇಹಿತರೆ ಸ್ನೇಹಿತರೆ ನಮ್ಮ ದೇಹಕ್ಕೆ ಕಣ್ಣು ಇಲ್ಲ ಅಂದರೆ ನಮಗೆ ಈ ಸುಂದರವಾಗಿರ್ತಕ್ಕಂಥ ಜಗತ್ತು ನೋಡುವ ಶಕ್ತಿ ಕಳ್ಕೊತೀವಿ ಹಾಗೆ ನನ್ನ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸುಂದರವಾಗಿ ಜೀವನ ಮಾಡಬೇಕಪ್ಪ ಅಂದರೆ ನಮ್ಮೆಲ್ಲರ ಕಣ್ಣು ನಮ್ಮ ಸೈನಿಕರು ಸ್ನೇಹಿತರೆ ಈ ಕಣ್ಣನ್ನು ತೀವಿತಕ್ಕಂಥ ಒಂದು ಕೆಲಸವನ್ನು ಚೀನಾ ಸೋಮವಾರ ಮಾಡಿದೆ ಸ್ನೇಹಿತರೆ ಆದರೆ ಭಾರತದಲ್ಲಿ ಆ ಭಕ್ತಿ ಶಕ್ತಿಯನ್ನು ಹೊಂದಿರತಕ್ಕಂತಹ ಕೋಟ್ಯಾನು ಕೋಟಿ ಕಣ್ಣುಗಳು ಇದೆ ಅಂತಕ್ಕಂಥ ಮಾಹಿತಿ ಚೀನಕ್ಕೆ ಇಲ್ಲ ಅನ್ಸತ್ತೆ ಸ್ನೇಹಿತರೆ ಆ ಕೆಲವೊಂದು ಕಣ್ಣುಗಳನ್ನು ಕಳ್ಕೊಂಡಿರ್ತಕ್ಕಂಥ ನಾವು ದುಃಖತಪ್ತರಾಗಿದ್ದೀವಿ ಆ ನಮ್ಮ ಸುಂದರವಾಗಿರ್ತಕ್ಕಂಥ ಹುತಾತ್ಮರಾಗಿರ್ತಕ್ಕಂಥ ನಮ್ಮ ಸೈನಿಕರಿದ್ದಾರಲ್ಲ ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿಯನ್ನು ಕೋರಬೇಕು ಆ ಕೋರ್ತಕ್ಕಂತಹ ಒಂದು ಸಮಯ ನಮ್ಮಲ್ಲಿ ಇದೆ ಸ್ನೇಹಿತರೆ ಅಷ್ಟೇಲ್ಲ ಸ್ನೇಹಿತರೆ ಆ ಒಂದು ಶಾಂತಿಯನ್ನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಮುಂಚೆ ನಮ್ಮ ಆತ್ಮಗಳಲ್ಲಿ ನಾವೊಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಆ ಅನಿವಾರ್ಯತೆ ಏನಪ್ಪ ಅಂದರೆ ಚೀನೀ ವಸ್ತುಗಳು ಏನಿದ್ದಾವೆ ನಮ್ಮ ಮನಸ್ಸಿನಿಂದ ತಿರಸ್ಕಾರವನ್ನು ಮಾಡ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ಅವರ ಆರ್ಥಿಕತೆಗೆ ಪೆಟ್ಟನ್ನು ಕೊಟ್ಟು ಮತ್ತೆ ನಮ್ಮ ಸೈನಿಕರ ಆತ್ಮಕ್ಕೆ ಶಾಂತಿಯನ್ನು ಸಿಗುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನಿಮ್ಮ ಎದುರಿಗೆ ಡೆಡಿ ಡೆಡಿಕೇಶನ್ಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋದಲ್ಲಿ ನಮ್ಮ ದೇಶದ ಮೇಲೆ ಯಾವ ರೀತಿಯಲ್ಲಿ ಆಕ್ರಮಣ ಆಯಿತು ಮತ್ತು ಅದನ್ನು ನಾವು ಹೇಗೆ ಪ್ರತಿರೋಧ ಒಡ್ಡದ್ವಿ ಇಡೀ ಜಗತ್ತಿನ ತಾಯಿ ಭಾರತ ಭಾರತವನ್ನು ಆಕ್ರಮಣ ಮಾಡ್ತಕ್ಕಂಥದ್ದು ಅಥವಾ ಮುಟ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇಡೀ ಜಗತ್ತಿಗೆ ಕೊಡುವ ಅಂತ ಹೇಳ್ತಾ ನಾವೆಲ್ಲರೂ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡುವುದರ ಮೂಲಕ ನಮ್ಮ ಕಣ್ಣುಗಳಾಗಿರ್ತಕ್ಕಂಥ ಹುತಾತ್ಮರಾಗಿರ್ತಕ್ಕಂಥ ಸೈನಿಕರಿಗೆ ಗೌರವವನ್ನು ನಮಿಸೋಣ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಿಮ್ಮೆಲ್ಲರಿಗೂ ಈ ದಿನದ ತರಗತಿಗೆ ಸ್ವಾಗತ ಸುಸ್ವಾಗತವನ್ನ ಬಯಸ್ತೀನಿ ನಮಸ್ಕಾರ ಹಾಗಾದರೆ ನಾನು ನಿಮ್ಮೆಲ್ಲರ ಕೆ ಪಿ ಜಿ ಈ ದಿನದ ತರಗತಿಗೆ ನಿಮ್ಮೆಲ್ಲರಿಗೂ ಸಾಧನಾಶಂಕರ್ ಅಕಾಡೆಮಿ ಶಿಕಾರಿಪುರಕ್ಕೆ ಸ್ವಾಗತ ಸುಸ್ವಾಗತ ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡೋದರ ಮೂಲಕವಾಗಿ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತೀನಿ ಇವತ್ತು ನಿಮ್ಮ ಜೊತೆಗೆ ನಾನು ಭತ್ತೆ ಭವ್ಯವಾದಂಥ ಚಾಪ್ಟರನ್ನು ಹೊತ್ತು ಬಂದಿದ್ದೀನಿ ಅದೇ ಭಾರತ ದೇಶದೊಂದಿಗಿನ ಭೂಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳು ಅಂದ್ರೆ ಭಾರತದ ಬಾರ್ಡರ್ ಗಳ ಬಗ್ಗೆ ಕ್ಲಾಸ್ ಇವತ್ತು ನೋಡಿಬಿಡೋಣ ಹಾಗಾದ್ರೆ ಮೊದಲಿಗೆ ನಮ್ಮ ವಿಚಾರಕ್ಕೆ ನಾವು ಬರೋದಾದರೆ ಭಾರತ ದೇಶದ ಒಟ್ಟು ಭೂಗಡಿ ಎಷ್ಟು ಅಂತೇಳೆಂದು ಒಟ್ಟು ಭೂಗಡಿ ಒಟ್ಟು ಭೂಗಡಿ ಅಂದ ತಕ್ಷಣ ನಿಮ್ಮಲ್ಲಿ ಒಂದು ಆನ್ಸರ್ ಇರ್ತೈತೆ ಹದಿನೈದು ಸಾವಿರದ ಎರಡ್ನೂರು ಅಂತೇಳೆಂದು ಆದ್ರೆ ಹದಿನೈದು ಸಾವಿರದ ಎರಡ್ನೂರು ಅಂತಕ್ಕಂಥದ್ದು ಶುದ್ಧವಾದ ತಪ್ಪು ಹದಿನೈದು ಸಾವಿರದ ಎರಡು ನೂರ ಅನ್ನೋದು ಶುದ್ಧ ತಪ್ಪು ಹಾಗಾದ್ರೆ ವಾಟ್ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಹದಿನೈದು ಸಾವಿರದ ಒಂದು ನೂರ ಆರು ಪಾಯಿಂಟ್ ಏಳು ಕಿಲೋಮೀಟರ್ನಷ್ಟು ಹದಿನೈದು ಸಾವಿರದ ಒಂದು ನೂರ ಆರು ಪಾಯಿಂಟ್ ಏಳು ಕಿಲೋಮೀಟರ್ ಮಾತ್ರ ಸರಿ ಹಾಗಾದ್ರೆ ಕರಾವಳಿ ಎಷ್ಟಿದೆ ಭಾರತ ದೇಶದ ಒಟ್ಟು ಕರಾವಳಿ ಬರೀ ಕರಾವಳಿಯನ್ನು ತೆಗೆದುಕೊಡೋಣ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ನಷ್ಟಿದೆ ಅದರ ಜೊತೆಗೆ ಭಾರತ ದೇಶದ ದ್ವೀಪಗಳ ಗಡಿ ಎಷ್ಟಿದೆ ಭಾರತ ದೇಶದ ದ್ವೀಪಗಳ ಗಡಿಗೆ ನಾವು ಬಂದಾಗ ಹದಿನಾಲ್ಕು ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ನಷ್ಟಿದೆ ಹಾಗಾದ್ರೆ ಒಟ್ಟು ಜಲಗಡಿ ರೇಖೆ ಆಗ್ತದೆ ನಮ್ದು ಅಂದ್ರೆ ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ನಷ್ಟು ಹಾಗಾದ್ರೆ ನನ್ನ ಆತ್ಮೀಯರೇ ಒಟ್ಟು ಜಲಗಡಿ ಎಷ್ಟಪ್ಪ ಅಂದ್ರ ಹದಿನೈದು ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ನಷ್ಟು ನಮ್ಮ ಭಾರತ ದೇಶದ ಒಟ್ಟು ಜಲಗಡಿ ಇರ್ತಕ್ಕಂಥದ್ದು ಹೌದಾ ಇನ್ನು ಈ ಹದಿನೈದು ಸಾವಿರದ ಒಂದು ನೂರ ಆರು ಕಿಲೋಮೀಟರ್ ಹೆಂಗೆ ಬಂತು ಅನ್ನೋದನ್ನು ನಾನು ನಿಮಗೆ ಹೇಳಬೇಕು ಅಲ್ಲ ನೀವು ಅಲ್ಲೇ ಇರೋದು ಓಕೆ ಹಾಗಾದ್ರೆ ಹದಿನೈದು ಸಾವಿರದ ಒಂದು ನೂರ ಆರು ಪಾಯಿಂಟ್ ಏಳು ಕಿಲೋಮೀಟರ್ ಹೆಂಗೆ ಬಂತು ಮೊದಲು ಅವ್ರು ಯಾಕೆ ಅಷ್ಟು ಮಾಡಿಟ್ಟಿದ್ರು ಅದೆಲ್ಲವನ್ನು ಬಹಳ ಪರಿಸೂಕ್ಷ್ಮವಾಗಿ ನೋಡ್ತಾ ಹೊರಡೋಣ ಮೊದಲ ಬಾರಿಗೆ ನಾವು ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನು ನೋಡೋಣ ಪಾಕಿಸ್ತಾನ ಮತ್ತು ಭಾರತದ ಗಡಿ ರೇಖೆಯನ್ನು ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನು ನೋಡೋಣ ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆ ಯಾವುದಪ್ಪ ಅಂತ ಕೇಳಿದ್ರೆ ನೀವೆಲ್ಲ ಹೇಳಿಬಿಡ್ತೀರಿ ಅತ್ಯಂತ ವೇಗವಾಗಿ ರೆಡ್ ಕ್ಲಿಪ್ ಗಡಿ ರೇಖೆ ವೆರಿ ಗುಡ್ ಇಟ್ ಇಸ್ ರೈಟ್ ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತ ಎಷ್ಟು ಕಿಲೋಮೀಟರ್ ಗಡಿ ಇದೆ ಅಂತ ಕೇಳಿದ್ರ ಡಬಲ್ ತ್ರೀ ಟೂ ತ್ರೀ ಕಿಲೋಮೀಟರ್ನಷ್ಟು ಗಡಿಯನ್ನು ಹಂಚಿಕೊಂಡಾದ ಭಾರತ ದೇಶದೊಂದಿಗೆ ಪಾಕಿಸ್ತಾನ ಹಾಗಾದ್ರೆ ಭಾರತ ದೇಶದೊಂದಿಗೆ ಪಾಕಿಸ್ತಾನ ಮೂರು ಸಾವಿರದ ಎರಡು ನೂರು ಮೂರು ಸಾವಿರದ ಮೂರ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ನಷ್ಟು ಗಡಿಯನ್ನು ಹಂಚಿಕೊಂಡಿದ್ದು ಕ್ಲಿಪ್ ಗಡಿ ರೇಖೆಯೊಂದಿಗೆ ನಿರ್ಣಯ ಆಗ್ಯದ ಹಾಗಾದ್ರೆ ಏನು ಈ ಕ್ಲಿಪ್ ಗಡಿ ರೇಖೆ ಎಷ್ಟರಲ್ಲಿ ಏನೇನಾಯ್ತು ಒಂದು ಸ್ವಲ್ಪ ವಿಚಾರವಾಗಿ ನೋಡ್ಕೊಂಡ್ ಯಾವಾಗ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಹ್ಮ್ ನೂರ ನಲವತ್ತೇಳರಲ್ಲಿ ಭಾರತ ದೇಶ ಸ್ವತಂತ್ರವಾಯಿತು ಭಾರತ ಸ್ವತಂತ್ರವಾದಾಗ ಇನ್ನೂ ಎರಡು ರಾಷ್ಟ್ರಗಳು ಉಗಮವಾಯಿತು ಒಂದು ಪೂರ್ವ ಪಾಕಿಸ್ತಾನ ಮತ್ತು ಒಂದು ಪಶ್ಚಿಮ ಪಾಕಿಸ್ತಾನ ಸರ್ ಹಾಗಾದ್ರೆ ಭಾರತ ದೇಶದಿಂದ ಪಾಕಿಸ್ತಾನ ಪ್ರತ್ಯೇಕವಾಗಿ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಅಂತೇಳಿ ನೀವು ಕೇಳಬಹುದು ಅದಕ್ಕೆ ಬೇರೆ ಏನೇನೋ ಕಾರಣ ಕೊಡ್ತೀರಿ ಅಸಲಿ ಬೇರೆ ಬೇರೆಯಾದ್ರದು ಯಾವಾಗ ಭಾರತ ದೇಶದ ಹತ್ತೊಂಬತ್ತು ನೂರ ಇಪ್ಪತ್ತಕ್ಕೆ ಹೋಗಿ ಬರ್ತೀನಿ ನಾನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಏನಾಗ್ತದ ಅಸಹಕಾರ ಚಳುವಳಿ ಆರಂಭ ಆಗ್ತದ ಈ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿ ಆರಂಭವಾದಾಗ ಗಾಂಧೀಜಿ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಭಾರತೀಯರಿಗೆ ಹೇಳ್ತಾರೆ ಇನ್ನು ಮುಂದೆ ನೀವು ಭಾರತೀಯರೆಲ್ಲರೂ ಬ್ರಿಟಿಷರಿಗೆ ಸಹಕಾರ ತೋರುವಂತಿಲ್ಲ ಅವರ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತಿಲ್ಲ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗಬೇಡ್ರಿ ಅವರಿಗೆ ನೀವು ಅಸಹಕಾರ ತೋರಿಸಿದ್ರೆ ಅಂದ್ರೆ ಅವ್ರಿಗೆ ನಿಜವಾಗಿಯೂ ಭಾರತಕ್ಕೆ ಸ್ವತಂತ್ರ ಕೊಡತಾರ ಅನ್ನೋ ಭರವಸೆಯನ್ನು ನೀಡ್ತಾರ ಗಾಂಧೀಜಿ ಭಾರತೀಯರಿಗೆ ಅವಾಗ ಅವರೆಲ್ಲರ ಮಾತನ್ನು ಕೇಳಿ ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ನನ್ನ ನೆಚ್ಚಿನ ಹೀರೋ ಭಗತ್ ಸಿಂಗ್ ಎಲ್ಲರೂ ಭಗತ್ ಸಿಂಗ್ ರಾಜ್ಗುರು ಸುಖರೇವ ಆಜಾದ್ ಎಲ್ಲರೂ ಶಾಲೆ ಬಿಟ್ಟು ಮನೆಯಲ್ಲಿ ಎಸ್ ಬ್ರಿಟಿಷರ ವಿರುದ್ಧ ಅಸಹಕಾರವನ್ನು ವ್ಯಕ್ತಪಡಿಸ್ತಾರ ಅದರ ಜೊತೆಗೆ ಭಾರತ ದೇಶದ ಒಬ್ಬ ಬ್ಯಾರಿಸ್ಟರ್ ಆಗಿರುವಂಥ ಮಹಮ್ಮದ್ ಅಲಿ ಜಿನ್ನರು ಕೂಡ ದೇಶಭಕ್ತಿಯನ್ನು ಮೆಚ್ಚಿ ಅವರು ಏನು ಮಾಡ್ತಾರ ತಮ್ಮ ವಕೀಲಿ ವೃತ್ತಿಯನ್ನು ಬಿಟ್ಟು ಮನೆಯಲ್ಲಿರ್ತಾರ ಯಾಕಂತೇಳಂದ್ರೆ ಮಹಮ್ಮದ್ ಅಲಿ ಜಿನ್ನ ಒಬ್ಬ ಮೂಲತಃ ಭಾರತ ದೇಶದ ದೇಶಪ್ರೇಮಿಯಾಗಿರ್ತಾರ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಎಸ್ ಇರೋ ಕಥೆನೇ ಹೇಳ್ತಾ ಇದ್ದೀನಿ ನಮ್ಮ ಪುಸ್ತಕಗಳು ಬೆಂಬಿ ಬಿಂಬಲಿ ಬಿಂಬಿಸಿದ್ದೇ ಬೇರೆಯಾಗ್ಯದ ಹಾಗಾದ್ರೆ ಏನು ಅಸಲಿ ಕಹಾನಿ ಮಹಮ್ಮದ್ ಅಲ್ಲಿ ಜಿನ್ನಾ ಒಬ್ಬರು ಭಾರತ ದೇಶದ ಎಂತಹ ಒಬ್ಬ ಪ್ರೇಮಿಯಾಗಿದ್ದರು ಅಂತೇಳಿ ಅಂದ್ರೆ ಭಾರತ ದೇಶಕ್ಕಾಗಿ ಹತ್ತೊಂಬತ್ತು ನೂರ ಇಪ್ಪತ್ತಕ್ಕೆ ಅವರು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಬ್ರಿಟಿಷರಿಗೆ ಅಸಹಕಾರವನ್ನು ತೋರಿದಂಥವ್ರು ಸರ್ ಹಾಗಾದ್ರೆ ಏನಾಯಿತು ಈ ಕಹಾನಿ ಯಾಕೆ ಮೊಹಮ್ಮದ್ ಜಿನ್ನಾ ಬಂದು ಪಾಕಿಸ್ತಾನ ಬೇಕಂತ ಕೂತ್ರು ಏನು ಹೌದಲ್ಲ ಎಸ್ ಸ ಹಾಗಾದ್ರೆ ಮೊಹಮ್ಮದ್ ಅಲಿ ಜಿನ್ನಾರವರು ಹುದ್ದೆಯನ್ನು ತೊರೆದು ಮನೆಯಲ್ಲಿ ಅಸಹಕಾರ ತೋರಿಸಿದಾಗ ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡಕ್ಕೆ ಹೌದಾ ಹತ್ತೊಂಬತ್ತು ನೂರ ಇಪ್ಪತ್ತೆರಡಕ್ಕೆ ಚೌರಾ ಚೌರಿ ಘಟನೆ ನಡೀತದ ಆ ಚೌರಾ ಚೌರಿ ಘಟನೆ ನಡೆದಾಗ ಭಾರತ ದೇಶೀಯರು ಏನು ಮಾಡಿದ್ರು ಅಂದರೆ ಬ್ರಿಟಿಷರ ಮೇಲೆ ಎಸ್ ಸುಟ್ಟು ಹಾಕಿದ್ರಲ್ಲ ಆ ಒಂದು ನೋವಿಗಾಗಿ ಗಾಂಧೀಜಿ ಹೇಳ್ತಾನೆ ಏನಂತೇಳೆಂದು ನನಗಿನ್ನೂ ಅರ್ಥ ಆಗಿಲ್ಲ ಈ ಮಾತು ಏನು ಅಂತೇಳೆಂದು ಭಾರತೀಯರ ಮೇಲೆ ನನಗೆ ಇದ್ದ ಮೃದು ಧೋರಣೆ ಇವತ್ತಿಗೆ ಸತ್ತು ಹೋಯಿತು ಅಂತ ಹೇಳ್ತಾನೆ ಮಹಾತ್ಮ ಗಾಂಧೀಜಿ ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಏನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಇಲ್ಲ ಭಾರತೀಯರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ನನಗಂತೂ ಸತ್ಯ ಅರ್ಥ ಆಗಿಲ್ಲ ಹೌದಾ ಹಾಗಾದ್ರೆ ಸರ್ ಇದು ಎಲ್ಲ ಆಧಾರ ನೀವು ಇಲ್ಲಿಂದ ಹೇಳ್ತಾ ಇದ್ದೀರಿ ಅಂತ ಅಂದ್ರೆ ಇಂಗ್ಲಿಷ್ ಮೀಡಿಯಂನ ಸ್ಪೆಕ್ಟ್ರಮ್ ಬುಕ್ ಇದು ಸ್ಪೆಕ್ಟ್ರಮ್ ಬುಕ್ನ ಒಂದು ಆಧಾರ ಸ್ಪೆಕ್ಟ್ರಮ್ ಬುಕ್ನ ಆಧಾರವಾಗಿ ಹೇಳ್ತಾ ಇದ್ದೀನಿ ಈ ಬುಕ್ ಏನಪ್ಪಾ ಅಂದ್ರೆ ಆಂಗ್ಲ ಮೀಡಿಯಮ್ ಅಲ್ಲಿ ಇರ್ತಕ್ಕಂಥದ್ದು ಓದ್ರಿ ಸಲ ತಗೊಂಡು ಹಾಗಾದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಚೌರಾಚೌರಿ ಘಟನೆ ನಡೀತು ಏಕಾಏಕಿ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿ ಏನು ಮಾಡಿಬಿಟ್ರು ಈ ಚಳುವಳಿಯನ್ನು ಇಲ್ಲಿಗೆ ಕೈ ಬಿಡ್ತೀನಿ ಅಂತ ಕೈ ಬಿಟ್ಟರು ಆವಾಗ ಹುದ್ದೆಯನ್ನು ಕಳೆದುಕೊಂಡವರು ಶಾಲೆಯನ್ನು ಬಿಟ್ಟ ಮಕ್ಕಳು ಅನಿವಾರ್ಯವಾಗಿ ತಮ್ಮ ತಮ್ಮ ಹಳ್ಳಿಯ ಹಳೆಬಳೆಯ ಕೆಲಸಗಳನ್ನು ಮಾಡಬೇಕಾಯಿತು ಅವರ ಸಾಲಿನಲ್ಲಿ ಮಾಮದಲ್ಲಿ ಜಿನ್ನಾರು ಕೂಡ ಒಬ್ರು ಇವ್ರು ಏನು ಮಾಡಿಬಿಡ್ತಾರ ನಾನು ಸಾಕಪ್ಪ ಇದು ಇಲ್ಲಿಗೆ ಬಿಟ್ಬಿಡೋಣ ನನಗೂ ದೇಶಕ್ಕೂ ಋಣ ಇದ್ದರೆ ಕಡಿಸ್ಕೊಳ್ಳುತ್ತೆ ಭಾರತ ಮತ್ತೆ ಅಂತ ತಿಳ್ಕೊಂಡು ಏನು ಮಾಡಿದ್ರು ಮಾಮದಲ್ಲಿ ಜಿನ್ನ ಹಡಗನ್ನು ಹತ್ತಿ ನೇರವಾಗಿ ಲಂಡನ್ಗೆ ಹೋಗಿ ಏನು ಮಾಡ್ತಾರ ತಮ್ಮ ಬ್ಯಾರಿಸ್ಟರ್ ಹುದ್ದೆಯನ್ನ ಮುಂದುವರೆಸ್ತಾರ ಇದೇ ಬ್ಯಾರಿಸ್ಟರ್ ಹುದ್ದೆಯನ್ನು ಮುಂದುವರಿಸಿದಾಗ ಜವಾಹರ್ ಲಾಲ್ ನೆಹರು ಒಂದು ಪತ್ರ ಬರೆದು ಬಿಟ್ಟಿರ್ತಾರ ಮೊಹಮ್ಮದ್ ಅಲಿ ಜಿನ್ನಾರ್ ಅವರಿಗೆ ದೇಶ ಪ್ರೇಮಿ ಎನ್ನುವರು ದೇಶವನ್ನು ಅರ್ಧದಲ್ಲಿ ಬಿಟ್ಟು ಸ್ವತಂತ್ರ ಕೊಡಿಸದೆ ಓಡಿ ಹೋಗಲಾರರು ಅಂತ ಪತ್ರ ಬರೆದು ಬಿಟ್ಟಿರ್ತಾನ ಆ ಪತ್ರ ಓದಿದಂತ ಮೊಹಮ್ಮದ್ ಅಲಿ ಜಿನ್ನಾಗ ಮೈಯೆಲ್ಲ ರೋಷ ಬಂದು ದೇಶಕ್ಕಾಗಿ ನಾನು ಮನೆ ಮಠ ತೊರೆದು ಇವತ್ತು ಇಲ್ಲಿಗೆ ಬಂದಿದ್ದೀನಿ ನನಗೆ ಇಂಥ ಮಾತು ಅನಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅಂತ ತಿಳಿದು ನೇರವಾಗಿ ಬಂದ ಮೊಹಮ್ಮದ್ ಅಲಿ ಜಿನ್ನ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪ್ರತ್ಯೇಕ ಪಾಕಿಸ್ತಾನ ಬೇಕು ಅಂತ ಬೇಡಿಕೆ ಇಟ್ಟೇ ಬಿಟ್ಟಿದ್ದ ಇದಕ್ಕೆ ಮೂಲ ಕಾರಣ ಯಾರು ಅನ್ನೋದನ್ನ ನೀವೇ ಆಲೋಚನೆ ಮಾಡಿ ಹಾಗಾದ್ರೆ ಭಾರತ ದೇಶ ವಿಭಜನೆಯಾಗಲು ಕಾರಣ ಯಾರು ಅಂತೇಳು ಹಾಗಾದ್ರ ಮುಂದೆ ಭಾರತ ದೇಶ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ದೇಶ ಸ್ವತಂತ್ರ ಆಯಿತು ಈ ಕಡೆ ಪೂರ್ವ ಪಾಕಿಸ್ತಾನ ಈ ಕಡೆ ಪಶ್ಚಿಮ ಪಾಕಿಸ್ತಾನ ಭಾರತ ವಿಭಾಗವಾಗಿ ಹೋಗಿಬಿಡಿತು ಆ ಸಂದರ್ಭದಲ್ಲಿ ಇಲ್ಲೇ ಎರಡು ಸಾವಿರ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಗಡಿ ಹಂಚಿಕೊಂಡಿರುವ ಪಾಕಿಸ್ತಾನ ಅಖಂಡವಾಗಿದ್ದ ಭಾರತ ದೇಶ ಒಡೆದು ಛಿದ್ರವಾಗಿ ಸ್ವತಂತ್ರ ರಾಷ್ಟ್ರವಾಗಿ ಬಿಡಿತು ಆ ಸಂದರ್ಭ ಹೇಗಿತ್ತು ರಾಡ್ ಕ್ಲಿಪ್ ರಸ್ತೆ ರಾಡ್ ಕ್ಲಿಪ್ ಗಡಿ ರೇಖೆಯನ್ನು ನಿರ್ಮಾಣ ಮಾಡೇ ಬಿಟ್ಟಿದ್ರು ಮೂರು ಸಾವಿರದ ಮೂರ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಮೀಟರ್ ಭಾರತ ಏನೋ ಸ್ವತಂತ್ರ ಆಗಿಬಿಡ್ತು ಹೌದಾ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಈ ಕಡೆ ಹೋಯ್ತು ಪಾಕಿಸ್ತಾನಿಯರು ಸುಮ್ಮನೆ ಕೂರ್ಲಿಲ್ಲ ಹತ್ತೊಂಬತ್ ನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಂದು ಏನ್ ಮಾಡಿಬಿಡ್ತಾರ ಆಪರೇಷನ್ ಗುಲ್ಮಾರ್ಗ ಆಪರೇಷನ್ ಗುಲ್ಮಾರ್ಗ್ ಮಾಡುವುದರ ಮೂಲಕ ಪುಸ್ತನ್ ಮಸ್ಜೂದ್ ಅಂತ ಹೇಳಿಂತ ಬುಡಕಟ್ಟು ಜನಾಂಗ ಪುಸ್ತನ್ ಮಸ್ಜೂದ್ ಪುಸ್ತನ್ ಮಹಜೂದ್ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗದೊಂದಿಗೆ ಪಾಕಿಸ್ತಾನದ ಅರೆ ಸೇನಾಪಡೆಯನ್ನು ಸಂಘಟನೆ ಮಾಡಿಕೊಂಡು ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕ ಸೈನ್ಯವನ್ನು ಕಳಿಸೇ ಬಿಡ್ತಾರ ಬಂದಿರತಕ್ಕಂಥ ಸೈನ್ಯದ ತಾಪಕ್ಕೆ ಅಲ್ಲಿ ರಾಜ್ಯ ಆಡಳಿತ ನಡೆಸುತ್ತಿದ್ದ ರಾಜಾ ಹರಿ ಅದನ್ನು ಧಕ್ಕಿಸಿಕೊಳ್ಳುವುದು ಆಗಲಿಲ್ಲ ವೇಗವಾಗಿ ಭಾರತ ದೇಶಕ್ಕೆ ಸ್ವತಂತ್ರವಾಗಿ ಉಳಿಯುತ್ತೇನೆಂದ ರಾಜ ಹರಿಸಿಂಗ ಬಂದು ಭಾರತದ ಮುಂದೆ ಅಂಗಲಾಚಿ ಕೇಳಿಕೊಂಡ ಏನಂತೇಳೆಂದು ನಾನು ಭಾರತ ದೇಶದ ಡೊಮಿನಿಯನ್ ಪದ್ಧತಿಗೆ ಒಪ್ಪಿಕೊಂಡಿದ್ದೇನೆ ಇವತ್ತೇ ಸಹಿ ಹಾಕ್ತೀನಿ ಅಂತೇಳಿ ಹೇಳಿಬಿಟ್ಟ ಅವಾಗ ಲಾರ್ಡ್ ಮೌಂಟ್ ಬ್ಯಾಟನನ್ನ ನೇತೃತ್ವದಲ್ಲಿ ಏನು ಮಾಡಿಬಿಟ್ರು ಅಂದ್ರೆ ಆ ಒಂದು ಡೊಮಿನಿಯನ್ ಪದ್ಧತಿಗೆ ಸಹಿ ಹಾಕಿದ್ರು ಭಾರತದ ಸೇನಾ ತುಕುಡಿ ಹೋಗಿ ಅವರನ್ನು ಷಡೆಬಡಿದು ಬಂದುಬಿಡ್ತು ಆದರೆ ಅನ್ಯಾಯವಾಗಿ ಭೂಪ್ರದೇಶದಲ್ಲಿ ಆಕ್ರಮಣ ಆಗಿ ಹೋಗಿಬಿಟ್ಟಿತ್ತು ಎಲ್ ಓ ಸಿ ಹೌದಾ ಲೈನ್ ಆಫ್ ಕಂಟ್ರೋಲ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅವರ ಕೈ ವಶವಾಗಿ ಬಿಟ್ಟಿತ್ತು ತಪ್ಪಿ ಹೋಗಿಬಿಟ್ಟಿತ್ತು ಆದ್ರೆ ಭಾರತ ದೇಶ ಇದೇ ಸಿ ಏನಾಗಿ ಬಿಡುತ್ತಪ್ಪ ಅಂದ್ರ ಲೈನ್ ಆಫ್ ಕಂಟ್ರೋಲ್ ಭಾರತ ದೇಶ ಇಲ್ಲಿ ಕಾಶ್ಮೀರ ಆಕ್ಯುಪೈಡ್ ಕಾಶ್ಮೀರವಾಗಿ ಪಾಕಿಸ್ತಾನ ಆಕ್ರಮಣ ಮಾಡಿಬಿಟ್ಟಿತ್ತು ಇದು ಮೊದಲ ಬಾರಿಯ ಯುದ್ಧ ಆಗಿಬಿಟ್ಟಿತ್ತು ಪಾಕಿಸ್ತಾನದು ಹಾಗಾದ್ರೆ ಪಾಕಿಸ್ತಾನ ಭಾರತದ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡದಪ್ಪ ಅಂತೇಳಂದ್ರೆ ಭಾರತ ದೇಶದ ಜೊತೆಗೆ ಒಂದು ಗುಜರಾತ್ ಎರಡನೇದಾಗಿ ಏನಪ್ಪ ಅಂತೇಳಂದ್ರೆ ಮುಂದೆ ಇಲ್ಲಿರುವಂಥ ರಾಜಸ್ಥಾನ ಮುಂದೆ ಇಲ್ಲಿರುವಂಥದ್ದು ಏನಪ್ಪಾ ಅಂದ್ರೆ ಪಂಜಾಬ್ ನೆಕ್ಸ್ಟ್ ಇರುವಂಥದ್ದು ಯಾವ್ದಪ್ಪ ಅಂತ ಕೇಳಿದ್ರೆ ಇವತ್ತಿನ ಕೇಂದ್ರಾಡಳಿತ ಪ್ರದೇಶವಾಗಿರೋ ಶ್ರೀನಗರ ಜಮ್ಮು ಮತ್ತು ಶ್ರೀನಗರ ಜಮ್ಮು ಮತ್ತು ಶ್ರೀನಗರ ಇವತ್ತಿನ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡು ಬಿಟ್ಟಾದ ನನ್ನ ಭಾರತೀಯ ದೇಶ ಪಾಕಿಸ್ತಾನದ ಜೊತೆಗೆ ಹಾಗಾದ್ರೆ ಇನ್ನು ನಾವು ಬರ್ತೀವಿ ಎಲ್ಲಿಗೆಪ್ಪ ಅಂತೇಳಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಹತ್ತೊಂಬತ್ತು ನೂರ ಅರವತ್ತೈದರ ಯುದ್ಧಕ್ಕೆ ಬರ್ತೀವಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಮತ್ತೆ ಖ್ಯಾತಿಯನ್ನು ತೆಗಿತದ ಆ ಸಂದರ್ಭದಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಭಾರತ ದೇಶದ ವ್ಯಕ್ತಿ ಇದ್ದರೂ ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡಿಬಿಡ್ತಾರೆ ಅಂದ್ರೆ ಯುದ್ಧ ಘೋಷಣೆ ಆದಾಗ ಘೋಷಣೆಯಾದಾಗ ವರೆಗೆ ಹೋಗಿ ಜೆಂಡ ಹಾರಿಸಿ ಬಂದು ಬಿಟ್ಟಿದ್ರು ನನ್ನ ಭಾರತದ ಸೈನಿಕರು ಇನ್ನೊಂದು ಸ್ವಲ್ಪ ಬಿಟ್ಟಿದ್ರು ಬಲೂಚಿಸ್ತಾನಿಗೇನೆಲ್ಲ ಬಳ್ಕೊಂಡು ಬಂದು ಬಿಡ್ತಿದ್ರು ಯುದ್ಧ ನಿಲುಗಡೆಯಾಗಿ ಬಿಡ್ತು ವಿಶ್ವಸಂಸ್ಥೆ ಮಧ್ಯ ಪ್ರವೇಶಿಸಿ ಆ ವೇಳೆಗಾಗಲೇ ಗುಜರಾತಿನ ಸರ್ಕ್ರಿಕ್ ಗುಜರಾತಿನ ಕಚ್ ಭಾಗದ ಸರ್ಕ್ರಿಕ್ನಲ್ಲಿ ಹೌದಾ ಈ ಒಂದು ಗುಜರಾತಿನ ಸರ್ಕ್ರಿಕ್ ಪ್ರದೇಶದಲ್ಲಿ ಪಾಕಿಸ್ತಾನ ಏನು ಮಾಡಿತ್ತುಪ್ಪ ಅಂತೇಳಂದ್ರೆ ಸುಮಾರು ಒಂಬತ್ತು ಸಾವಿರ ಅಂದರೆ ಈ ಒಂದು ಸರ್ಕ್ರಿಕ್ನ ಪ್ರದೇಶ ಎಷ್ಟಪ್ಪ ಅಂದರೆ ಇಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತು ಚದರ ಕಿಲೋಮೀಟರ್ ಭೂ ಪ್ರದೇಶ ಅದು ಕಚ್ ಹೌದಾ ಈ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಸರ್ಕ್ರಿಕ್ ಇರ್ತಕ್ಕಂಥದ್ದು ಇಲ್ಲಿ ಈ ಸರ್ಕ್ರಿಕ್ ಈ ಸರ್ಕ್ರಿಕ್ನಲ್ಲಿ ಏನಪ್ಪಾ ಅಂದ್ರೆ ಒಂಬತ್ತು ಸಾವಿರದ ಅರವತ್ತೈದು ಚದರ ಕಿಲೋಮೀಟರ್ ಭೂ ಪ್ರದೇಶ ನಮಗೆ ಬೇಕು ಅಂತ ಹಡ ಹಿಡ ಹಠ ಹಿಡಿದು ಬಿಟ್ಟಿದ್ರು ಆದ್ರ ಈ ಒಂಬತ್ತು ಸಾವಿರದ ಅರವತ್ತೈದು ಚದರ್ ಕಿಲೋಮೀಟರ್ನಲ್ಲಿ ಭಾರತ ದೇಶದ ಮೂರು ಸುಂದರವಾದ ಪ್ರದೇಶಗಳಿದ್ದವು ಒಂದೇನು ಅಂದ್ರೆ ಕಂದಾರ ಕೋಟ ಒಂದು ಕಂದಾರ್ ಕೋಟ ಎರಡು ದಿಂಗ್ ಪೋಸ್ಟ ಡಿಂಗ್ ಪೋಸ್ಟ ದಿಂಗ್ ಪೋಸ್ಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸರ್ದಾರ್ ಪೋಸ್ಟ್ ಈ ಸರ್ದಾರ್ ಪೋಸ್ಟ್ ಕಂದರಕೋಟ ದಿಂಗ್ ಪೋಸ್ಟ್ಗಳನ್ನು ವಶಪಡಿಸಿಕೊಂಡಿದ್ದ ಪಾಕಿಸ್ತಾನ ನಮಗ ಒಂಬತ್ತು ಸಾವಿರದ ಅರವತ್ತೈದು ಚದರ ಕಿಲೋಮೀಟರ್ನಷ್ಟು ಭೂ ಪ್ರದೇಶ ಬೇಕು ಅಂತೇಳೆಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋದಾಗ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೀರ್ಪು ಬರ್ತದ ಈ ಒಂದು ಹತ್ತೊಂಬತ್ತು ನೂರ ಅರವತ್ತೈದರ ಯುದ್ಧದ ತೀರ್ಪು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೀರ್ಪು ಬರ್ತದ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೀರ್ಪು ಬಂದಾಗ ಭಾರತ ದೇಶ ಪಾಕಿಸ್ತಾನಕ್ಕೆ ಏನಪ್ಪಾ ಅಂದ್ರ ಮುಖ್ಯವಾಗಿ కందార్కోట్ధార్కోట్ారాబాణి ధారాబాణి నెక్స్ట్ చాద్బెట్ చహద్ట్ చహద్ట్ ಈ ಪ್ರದೇಶಗಳನ್ನ ಪಾಕಿಸ್ತಾನಕ್ಕೆ ಭಾರತ ದೇಶ ಬಿಟ್ಟು ಕೊಡಬೇಕಾಗ್ತದ ಆದ್ರೆ ಎಷ್ಟು ಚದರ ಕಿಲೋಮೀಟರ್ ಬಿಟ್ಟು ಕೊಡಬೇಕಾಗ್ತದ ಅಂತೇಳಿದ್ರೆ ಕೇವಲ ಒಂಬತ್ತು ನೂರ ಆರು ಚದರ ಕಿಲೋಮೀಟರ್ ಒಂಬತ್ತು ನೂರ ಆರು ಪಾಯಿಂಟ್ ಐದು ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಭಾರತ ಬಿಟ್ಟು ಕೊಡಬೇಕಾಯ್ತು ಅನ್ಯಾಯವಾಗಿ ಕಳೆದುಕೊಂಡು ಸರ್ ಹಾಗಾದ್ರೆ ಈ ಗುಜರಾತಿನ ಸರ್ಕ್ರಿಕ್ನೊಳಗೆ ಏನದ ಅಂತೇಳಿ ಅಂದ್ರೆ ಅವ್ರು ಬಂದು ಇಲ್ಲಿ ಕ್ಯಾತೆ ತೆಗಿಲಿಕ್ಕೆ ಇಷ್ಟೊಂದು ಏನು ಸ್ವಕ್ಕದವ್ರ ಮೈಯಾಗ ಕ್ಯಾ ತಿಂಡಿ ಹೈ ಉಸ್ಕೋ ಬಡಿಮೆ ಹೌದಾ ಹಾಗಾದ್ರೆ ತಿಂಡಿ ಇಲ್ಲಿ ಹರಿಯುವಂತಹ ಒಂದು ಲೂನಿ ನದಿ ಏನದಲ್ಲ ಲೂನಿ ನದಿ ಇಲ್ಲಿ ಹರಿಯುವಂತಹ ಲೂನಿ ನದಿ ಹೌದಾ ಈ ಬೃಹತ್ತಾಗಿ ಹರಿದು ಬರುವಂತಹ ಸಿಂಧೂ ನದಿ ಈ ನದಿಗಳು ಏನ್ ಮಾಡ್ತವೆ ಅಂದ್ರೆ ಸಂಚಯನವನ್ನ ತಗೊಂಡು ಬರ್ತಾವ ನದಿ ಸಂಚಯನಗಳನ್ನ ತಂದಿರುವ ನದಿ ಸಂಚಯನಗಳು ಕಾಲಕ್ರಮೇಣವಾಗಿ ಇಲ್ಲಿ ಇರುವಂತಹ ಜೌಗು ಪ್ರದೇಶದಲ್ಲಿ ಡಿಪೋಸಿಟ್ ಆಗ್ತಾವೆ ಡಿಪೋಸಿಟ್ ಅಂದ್ರೆ ಸಂಗ್ರಹಣೆ ಆಗ್ತಾವ ಈ ಸಂಗ್ರಹಣೆಯಾದ ಪ್ರದೇಶದಲ್ಲಿ ಏನಾಗ್ತದೆ ಅಂತೇಳಂದ್ರೆ ಯಾವಾಗ ಭೂಮಿಯ ಅಂತರಾಳದ ಉಷ್ಣತೆ ಹೆಚ್ಚಾಗಿ ಭೂಮಿಯ ಮೇಲ್ಮೈನ ಒತ್ತಡ ಆದಾಗ ಅಲ್ಲಿರುವಂಥ ಹರಿದು ಬಂದ ನದಿ ಸಂಚಯನಗಳು ಮತ್ತು ಸಾಕನಷ್ಟು ಪ್ರಾಣಿಗಳ ಅವಶೇಷಗಳು ಇವೆಲ್ಲ ಏನು ಮಾಡ್ತವೆ ಅಂದ್ರೆ ಕಚ್ಚಾ ತೈಲ ನೈಸರ್ಗಿಕ ಅನಿಲ ಮತ್ತು ಪದರು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಯಾವ ಆ ಒಂದು ಸಂಪನ್ಮೂಲವನ್ನು ಪಡೆದುಕೊಳ್ಳಬೇಕು ಅಂತೇಳೆಂದು ಪಾಕಿಸ್ತಾನ ಸರ್ಕ್ರಿಕ್ ಪ್ರದೇಶದ ಆ ಒಂದು ಒಂಬತ್ತು ಸಾವಿರದ ಅರವತ್ತೈದು ಚದರ ಕಿಲೋಮೀಟರ್ನ ಬೇಡಿಕೆಯನ್ನು ಇಟ್ಟಿತ್ತು ಮುಂದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಂಬತ್ತು ನೂರ ಆರು ಪಾಯಿಂಟ್ ಐದು ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬೇಕು ಅಂತೇಳೆಂದು ತೀರ್ಪು ಬತ್ತು ಇದು ವಿಶೇಷ ಇನ್ನು ನೆಕ್ಸ್ಟ್ ಹತ್ತೊಂಬತ್ತು ನೂರ ಒಂದರಲ್ಲಿ ಹತ್ತೊಂಬತ್ತು ನೂರ ಒಂದರಲ್ಲಿ ಇದು ಜಿಬ್ರಾಲ್ಟರ ಇದು ಅರವತ್ತೈದರದು ಆಪರೇಷನ್ ಜಿಬ್ರಾಲ್ಟರ ಆಪರೇಷನ್ ಜಿಬ್ರಾಲ್ಟರ್ ಮಾಡ್ತಾರೆ ಇದು ಯಾವಾಗ ಯಾವಾಗಂದ್ರೆ ಹತ್ತೊಂಬತ್ತು ಆಪರೇಷನ್ ಜಿಬ್ರಾಲ್ಟರ ಹತ್ತೊಂಬತ್ ನೂರ ನಲ್ವತ್ತೇಳರದು ಹ್ಮ್ ಈ ಹತ್ತೊಂಬತ್ ನೂರ ನಲವತ್ತೇಳರದು ಆಪರೇಷನ್ ಗುಲ್ಮಾರ್ಗ ಆಪರೇಷನ್ ಗುಲ್ಮಾರ್ಗ್ ಮಾಡ್ತಾರ ಪಾಕಿಸ್ತಾನದವ್ರು ಕೂಡ ಹಾಗಾದ್ರೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರದಕ್ಕೆ ಕೋಡ್ ಏನಿತ್ತಪ್ಪ ಅವ್ರದ್ದು ಅವ್ರ ಕೋಡ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರದಕ್ಕೇನಿತ್ತು ಆಪರೇಷನ್ ಟ್ರೈಡಂಟ ಆಪರೇಷನ್ ಟ್ರೈಡಂಟ ಮತ್ತು ಪೈಥಾನ್ ಆಪರೇಷನ್ ಪೈಥಾನ್ ಆಪರೇಷನ್ ಟ್ರೈಡಂಟ ಮತ್ತು ಆಪರೇಷನ್ ಪೈಥಾನ ಇತ್ತು ಈ ಆಪರೇಷನ್ ಪೈಥಾನ ಮತ್ತು ಟ್ರೈಡಂಟನ ಮಾಡಿಕೊಂಡು ಪಶ್ಚಿಮ ಪಾಕಿಸ್ ಸಾರಿ ಪೂರ್ವ ಪಾಕಿಸ್ತಾನದಲ್ಲಿ ಜಗಳ ಎದ್ದು ಬಿಟ್ಟಿತ್ತು ಕಾರಣ ಏನು ಅಂತೇಳಿದ್ರೆ ಬಂಗಾಳಿಗಳು ಮಾಡಿದಂಥ ಬುಡಕಟ್ಟು ಜನಾಂಗದ ಹೋರಾಟ ಆಗಿಬಿಟ್ಟಿತ್ತು ಈ ಬಂಗಾಳಿಗಳು ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ರು ಈ ಗಲಾಟೆ ತಾರಕ ಕೇರಿಬಿಡ್ತು ತಾರಕ ಕೇರಿದ ಗಲಾಟೆಯನ್ನು ತಡಿಬೇಕು ಅಂತೇಳಿದ್ರೆ ಒತ್ತಿನ ಮಹಿಳೆ ಪ್ರಿಯದರ್ಶಿನಿ ಇಂದಿರಾ ಗಾಂಧಿಯವರ ಸರ್ಕಾರ ಮಧ್ಯ ಪ್ರವೇಶಿಸಿ ಇದೇ ಬಾಂಗ್ಲಾದೇಶ ಅಂತ ನಾವೇನು ಕರಿತೀವಲ್ಲ ಆ ಬಾಂಗ್ಲಾದೇಶವನ್ನು ಮೂರು ಕಡೆಗಳಿಂದ ಸುತ್ತುವರೆದು ಬಿಡ್ತು ಭಾರತೀಯ ಸೇನೆ ಭಾರತೀಯ ಸೇನೆ ಮೂರು ಕಡೆಗಳಿಂದ ಸುತ್ತುವರಿದಾಗ ಆ ಒಂದು ಪಶ್ ಪೂರ್ವ ಪಾಕಿಸ್ತಾನದವರು ಏನು ಮಾಡಿಬಿಟ್ಟಿದ್ರು ಅಂತೇಳಿದ್ರೆ ಎರಡೆರಡು ಬಾರಿ ದಾಳಿಯನ್ನು ಮಾಡಿಬಿಟ್ಟಿದ್ರು ಆ ದಾಳಿಯನ್ನು ದಮನ ಮಾಡುವುದಕ್ಕೋಸ್ಕರವಾಗಿಯೇ ಭಾರತ ದೇಶ ಮೂರು ಕಡೆಗಳಿಂದ ಪ್ರವೇಶ ಮಾಡಿ ಐ ಎನ್ ಎಸ್ ವಿಕ್ರಾಂತ ಬಳಸಿಬಿಟ್ಟಿದ್ರು ಮೊಟ್ಟ ಮೊದಲ ಬಾರಿಗೆ ಐ ಎನ್ ಎಸ್ ವಿಕ್ರಾಂತ ಎಫ್ ಸಿಕ್ಸ್ ಬಳಸಿಬಿಟ್ಟಿದ್ರು ದಾಳಿ ಆರ್ ಲೆವನ್ ಸಾರಿ ಐ ಎನ್ ಎಸ್ ವಿಕ್ರಾಂತ್ ಆರ್ ಲೆವೆನ್ ಬಳಸಿಬಿಟ್ಟಿದ್ರು ಮೊದಲ ಬಾರಿಗೆ ಯುದ್ಧ ನಿಂತು ಬಿಟ್ಟಿತ್ತು ಆದರೆ ಭಾರತ ದೇಶದಿಂದ ಯಾವುದೇ ಒಂದು ಜೀವ ಹಾನಿಯಾಗಿರಲಿಲ್ಲ ಆದ್ರ ಪಾಕಿಸ್ತಾನಿಯರು ಪೂರ್ವ ಪಶ್ಚಿಮಗಳು ಎಷ್ಟು ಕಳ್ಕೊಂಡಿದ್ದು ಅಂದರೆ ಸುಮಾರು ತೊಂಬತ್ತು ಸಾವಿರ ಜೀವಗಳು ಹಾನಿಯಾಗಿ ಹೋಗಿಬಿಟ್ಟಿತ್ತು ಅಷ್ಟು ಶವಗಳನ್ನು ರಣರಂಗದಲ್ಲಿ ಬಿಟ್ಟು ಓಡಿಬಿಟ್ಟಿದ್ರು ಅವುಗಳನ್ನು ತಂದು ದಹನ ಮಾಡಿದ್ದು ನನ್ನ ಸೈನಿಕರು ಇದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಬಾಂಗ್ಲಾ ಸ್ವತಂತ್ರ ಆಗಿಬಿಡ್ತು ಅದ್ರ ಬಾಳ್ವೆ ಅದಕ್ಕೆ ಹೋಗಿಬಿಡ್ತು ಅದು ಬಾಂಗ್ಲಾದೇಶ ಬಂದಾಗ ಮತ್ತೆ ಅಲ್ಲಿ ರಿಪೀಟ್ ಆಗ್ತದೆ ನೋಡೋಣ ಅಂತೇಳಿ ಅಂದ್ರೆ ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಐ ಎನ್ ಎಸ್ ಕುಕ್ರಿ ಐ ಎನ್ ಎಸ್ ಕುಕ್ರಿ ಅಂತಕ್ಕಂಥ ಒಂದು ಹಡಗು ನಾಶ ಆಗ್ತದೆ ಭಾರತ ದೇಶದ್ದು ಐ ಎನ್ ಎಸ್ ಕುಕ್ರಿ ಐ ಎನ್ ಎಸ್ ಕುಕ್ರಿ ಒನ್ ಫೋರ್ಟಿ ನೈನ್ ಐ ಎನ್ ಎಸ್ ಕುಕ್ರಿ ಎಫ್ ಒನ್ ಫೋರ್ಟಿ ನೈನ್ ನಾಶ ಆಗ್ತದೆ ಹೆಂಗೆ ನಾಶ ಆಗ್ತದ ಪಾಕಿಸ್ತಾನಿಯರು ಪ್ರಯೋಗ ಮಾಡಿದಂಥ ಅಂತರ್ಗಾಮಿ ಜ ಜಲಾಂತರ್ಗಾಮಿ ನೌಕೆ ಯಾವ್ದು ಟಾರ್ಪಿಡೋ ಈ ಒಂದು ಟಾರ್ಪಿಡೋ ಅಂತಕ್ಕಂಥ ಒಂದು ಜಲಂತರಗಾಮಿ ನೌಕೆಯನ್ನು ಪ್ರಯೋಗ ಮಾಡಿದಾಗ ಭಾರತ ದೇಶದ ಒಂದು ಐ ಎನ್ ಎಸ್ ಕುಕ್ರಿ ಎಫ್ ಒನ್ ಫಾರ್ಟಿ ನೈನ್ ಸ್ಮ್ಯಾಶ್ ಆಗಿಬಿಡ್ತದೆ ಏನನ್ನೂ ಕಳ್ಕೊಂಡಿರಲಿಲ್ಲ ನಾವು ಆದರೆ ಅಲ್ಲಿ ಅದೊಂದೇ ಲಾಸ್ ಆಗಿಬಿಡ್ತು ಸೊ ಮುಖ್ಯವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದಿದ್ದು ಇದು ಇನ್ನು ನೆಕ್ಸ್ಟ್ ಬರ್ತದ ಹತ್ತೊಂಬತ್ತು ನೂರ ಯುದ್ಧ ಹೌದಾ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರದು ಈ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಒಂದು ಆಪರೇಷನ್ ಮೇಘದೂತ ಇದು ಆಪರೇಷನ್ ಮೇಘದೂತ ಇದು ಆಪರೇಷನ್ ಮೇಘದೂತ ಏನ್ ಮಾಡ್ತಾರಪ್ಪ ಅಂತೇಳಿದ್ರೆ ಆಪರೇಷನ್ ಮೇಘದೂತ ಮಾಡಿ ಸೊ ಹಾಗಾದ್ರೆ ಇದಕ್ಕೆ ಆಪರೇಷನ್ ಮೇಘದೂತ ಅಂತಾನೆ ಇಡಬೇಕಾಗಿತ್ತು ಅಂದ್ರೆ ಕಾಶ್ಮೀರದ ಕವಿ ಕಾಳಿದಾಸನ ನೆನಪಿಗಾಗಿ ಅವನ ಕೃತಿಯ ಹೆಸರನ್ನು ಈ ಒಂದು ಆಪರೇಷನ್ಗೆ ಇಡಲಾಯಿತು ಹಾಗಾದರ ಇದೇ ಒಂದು ಹತ್ತೊಂಬತ್ ನೂರ ಎಂಬತ್ನಾಲ್ಕರ ಆಪರೇಷನ್ ಮೇಘದೂತವನ್ನು ಮಾಡಿದ್ದು ಸಿಯಾಚಿನ್ ಗ್ಲೇಷಿಯರ್ ಮೇಲೆ ಸಿಯಾಚಿನ್ ಗ್ಲೇಷಿಯರ್ ಹಾಗಾದ್ರೆ ಇದೇ ಸಿಯಾಚಿನ್ ಗ್ಲೇಷಿಯರ್ ಅಂತೇಳಿದ್ರೆ ಏನು ಅಂತೇಳಿದ್ರೆ ಮುಖ್ಯವಾಗಿ ಪ್ರಪಂಚದ ಒಂದು ಉಷ್ಣ ಸಮಶೀತೋಷ್ಣ ವಲಯದಲ್ಲಿರುವ ಅತ್ಯಂತ ದೊಡ್ಡ ಹಿಮ ನದಿನೇ ಅದು ಸಿಯಾಚಿನ್ ಗ್ಲೇಷಿಯರ್ ಭಾರತ ದೇಶದ ಉತ್ತರದ ಭಾಗದಲ್ಲಿದೆ ಸುಮಾರು ಎಪ್ಪತ್ತೈದು ನಷ್ಟು ಹರಿದು ಬಿಟ್ಟದ ಉದ್ದವಾಗಿ ಹಾಗಾದರೆ ಜಗತ್ತಿನ ಪ್ರಪಂಚದ ಭೂಪಟದಲ್ಲಿನೇ ಸಮಶೀತ್ನ ಓಷ್ಣ ವಲಯದಲ್ಲಿರುವಂಥ ಏಕೈಕ ಅತ್ಯಂತ ದೊಡ್ಡ ಹಿಮ ನದಿ ಅಂದ್ರೆ ಅದು ಸಿಯಾಚಿನ್ ಗ್ಲೇಷಿಯರ ಇನ್ನು ಅಂಟಾರ್ಟಿಕಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂತ ಏಳ್ನೂರು ಕಿಲೋಮೀಟರ್ ಗಳವರೆಗೆ ಹರಿದೈತಿ ಅದು ಏನಪ್ಪಾ ಅಂದ್ರೆ ಅದು ಅಂಟಾರ್ಟಿಕಾ ಖಂಡದಲ್ಲಿ ಧ್ರುವಗಳಲ್ಲಿ ಯಾಕಂದ್ರೆ ಅಲ್ಲಿರದೆ ಹಿಮ ಸೊ ಆ ನದಿ ಅಂಟಾರ್ಟಿಕಾ ದೊಡ್ಡ ನದಿ ಎರಡನೇದಾಗಿನೇ ಸಿಯಾಚಿನ್ ಗ್ಲೇಷಿಯರ ಭಾರತ ದೇಶದ ನದಿ ಇದೇ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಪಾಕಿಸ್ತಾನ ಮತ್ತು ಚೈನಾಗಳು ಏನು ಮಾಡ್ಲಕ್ಕತ್ತಿದ್ದು ಸಣ್ಣಗೆ ಓಡಾಡೇ ಓಡಾಡ್ಲಿಕ್ಕೂ ಒಂದು ಸೌನ ಅದನ್ನು ನೋಡಿ ತಲೆ ಖರಾಬ್ ಆಗಿಬಿಡ್ತು ನಮ್ಮ ಭಾರತದವರಿಗೆ ತಲೆ ಕೆಟ್ಟ ಏನು ಮಾಡಿಬಿಟ್ರು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಏನಪ್ಪ ಅಂದ್ರೆ ವೀಕ್ಷಣಾ ಕೇಂದ್ರಗಳನ್ನು ನಿರ್ಮಾಣ ಮಾಡ್ಕೊಂಡ್ಬಿಡ್ತಾರೆ ಭಾರತೀಯರು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ದಾಳಿಯನ್ನು ಮಾಡಿ ಸಿಯೇಚಿನ್ ಗ್ಲೇಷಿಯರ್ ಅನ್ನು ವಶಪಡಿಸಿಕೊಂಡು ವೀಕ್ಷಣಾ ಕೇಂದ್ರಗಳನ್ನು ಹೌದಾ ವೀಕ್ಷಣಾ ಕೇಂದ್ರಗಳನ್ನು ರಚನೆ ಮಾಡ್ಕೋತಾರ ಎಲ್ಲೆಲ್ಲಿ ರಚನೆ ಮಾಡ್ಕೋತಾರ ಅಂದ್ರೆ ಒಂದು ಗಿಂಕುಲ ಪಾಸ ಇಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಗಿಂಕುಲ ಪಾಸ್ ಗಿಂಕುಲ ಗಿಂಕುಲ ಪಾಸ ಇಲ್ಲಿ ಏನಪ್ಪಾ ಅಂದ್ರೆ ಪೊಂಡಲ ವೀಲಾ ಪೊಂಡಲಾ ಪಾಸ್ ವೀಲಾ ಪೊಂಡಲದಲ್ಲಿ ನೆಕ್ಸ್ಟ್ ಬಂದು ಗಶ್ಯರ್ ಬ್ರಹ್ಮ ಹೌದಾ ಗಶ್ಯರ್ನಲ್ಲಿ ಇನ್ನೊಂದು ಸಾಲ್ಟಾರೋ ಶ್ರೇಣಿ ಸಾಲ್ಟಾರೋ ಶ್ರೇಣಿ ಸಾಲ್ಟಾರೋ ಬ್ರಹ್ಮ ಗಶ್ಯರ್ ಬ್ರಹ್ಮ ವಿಲಾಪೊಂಡಲ ಜುಂಕುಲಾ ಪಾಸ್ಗಳಲ್ಲಿ ವೀಕ್ಷಣಾ ಕೇಂದ್ರಗಳನ್ನು ರಚನೆ ಮಾಡ್ಕೋತಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಆಪರೇಷನ್ ಮೇಘದೂತ ಮಾಡುವುದರ ಮೂಲಕವಾಗಿ ಇದು ಮುಖ್ಯವಾಗಿರ್ತಕ್ಕಂಥ ಪ್ರದೇಶ ಇಲ್ಲೇನಪ್ಪ ಅಂದ್ರೆ ಬಾಲಾಕೋಟ ಇಲ್ಲೇನಪ್ಪ ಅಂದ್ರೆ ಪೂಂಚ್ ಜಿಲ್ಲೆ ಹೌದಾ ಇನ್ನು ಇಲ್ಲಿ ಇರುವಂಥ ಒಂದು ಪ್ರದೇಶ ಅದ ಅದನ್ನು ನೆಕ್ಸ್ಟ್ ಹೇಳ್ತೀನಿ ಈ ಪ್ರದೇಶ ಬಹಳ ವಿಶೇಷವಾಗಿರುವಂಥದ್ದು ಇಲ್ಲೇ ಏನಪ್ಪಾ ಅಂತೇಳಿದ್ರೆ ಲಡಾಖ್ ಇದೇ ಏನಪ್ಪಾ ಅಂತೇಳಂದ್ರೆ ಇಲ್ಲಿ ಲಡಾಖ ಸಾರಿ ಇದು ಏನಪ್ಪ ಅಂದ್ರೆ ವಿಶಾಲವಾಗಿನೇ ಲಡಾಖ ಆದರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಪ್ರದೇಶದಲ್ಲಿ ಏನದಪ್ಪ ಅಂತೇಳಿದ್ರೆ ಕಾರ್ಗಿಲ್ ಇದೆ ಕಾರ್ಗಿಲ್ ಯಾಗಿಲ್ಲ ಕಾರ್ಗಿಲ್ ಯಾಗಿಲ್ಲ ಕಾರ್ಗಿಲ್ ಕಾರ್ಗಿಲ್ ಕದನವೇ ಒಂದು ರೋಚಕವಾದಂತ ಕತೆ ಇದು ಬಹಳ ಅದ್ಭುತ ಹಾಗಾದ್ರ ಈ ಕಾರ್ಗಿಲ್ ಕದನವನ್ನು ಆಪರೇಷನ್ ವಿಜಯ್ ಮಾಡಿಬಿಡ್ತಾರ ಆಪರೇಷನ್ ವಿಜಯ್ ಹೌದಾ ಆಪರೇಷನ್ ವಿಜಯ ಮಾಡಿದಾಗ ಭಾರತ ದೇಶದ ಅಜಾತ ಶತ್ರು ಭಾರತ ರತ್ನ ಪ್ರಶಸ್ತಿ ಪೀತಕ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಈ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮಾಡಿಬಿಡ್ತಾರಂದ್ರೆ ಮುಖ್ಯವಾಗಿ ಈ ಯುದ್ಧದಲ್ಲಿ ಜಯ ಸಾಧಿಸಿ ಆದ್ರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರಕ್ಕೆ ಈ ಯುದ್ಧದಲ್ಲಿ ಜಯ ಸಾಧಿಸಿಬಿಡ್ತಾರೆ ಸೊ ಆಪರೇಷನ್ ವಿಜಯ ಮಾಡೋದ್ರ ಮೂಲಕ ನಾವೇನಪ್ಪ ಅಂದ್ರೆ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತೀವಿ ಒಂದು ಸುಂದರವಾದ ಘಟನೆ ಹೇಳ್ಬಿಡ್ತೀನಿ ಯಾವಾಗ ನನ್ನ ಭಾರತ ದೇಶದ ಸೈನಿಕರು ಯುದ್ಧವನ್ನು ಗೆದ್ದು ದೇಶದ ಒಳಗೆ ಬಂದು ಬಿಟ್ಟಿದ್ರಲ್ಲ ಅವಾಗ ಇದೇ ಒಂದು ಆಪರೇಷನ್ ವಿಜಯದ ಸಂದರ್ಭದಲ್ಲಿ ಒಬ್ಬ ಸೈನಿಕ ಆ ಆಸ್ಪತ್ರೆಯಲ್ಲಿದ್ದಾಗ ದದೆ ತುಂಬ ಬುಲೆಟ್ ತಿಂದಿದ್ದ ಹೊದಾ ಬೆನ್ನು ನುಗ್ಗ ಹೋಗಿತ್ತು ಕೈ ಕಾಲುಗಳಿಗೆಲ್ಲ ಬುಲೆಟ್ ಬಿದ್ದು ಬಿದ್ದಿದ್ದು ಎಲ್ಲ ಸೈನಿಕರು ಹಾಸಿಗೆ ಮೇಗಿದ್ದರು ಒಬ್ಬ ಸೈನಿಕ ಹೇಳ್ತಾನೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕೈ ಹಿಡಿದು ಅಟಲ್ಜಿ ಹೊರಗಡೆ ಜನಗಳಿಗೆ ನಾವು ಸಿಗೋದಿಲ್ಲ ಯಾಕಂತೇಳಿದ್ರೆ ಬದುಕು ಸಾವಿನ ಮಧ್ಯದಲ್ಲಿ ನಾವು ಇದ್ದೀವಿ ಆದರೆ ಹೊರಗಡೆ ಹೋದ ಮ್ಯಾಲೆ ನಮ್ಮ ಜನಗಳಿಗೆ ನೀವು ಒಂದು ಸಂದೇಶ ಹೇಳಬೇಕು ಏನು ಆ ಸಂದೇಶ ಅಂದರೆ ನನ್ನ ಭಾರತ ದೇಶದ ಸೈನಿಕರು ತಮ್ಮ ಎದೆಗೆ ಬುಲೆಟನ್ನು ತಿಂದಿದ್ದಾರೆ ಹೊರತು ಬೆನ್ನಿಗಲ್ಲ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿ ಬಿಡಿ ಅಂತ ಹೇಳಿ ಹೇಳಿಬಿಟ್ಟಿದ್ರು ಮೈ ರೋಮಾಂಚನಾಗಿ ಹೋಗಿಬಿಟ್ಟಿತ್ತು ಇಂತಹ ಮಾತುಗಳಿಗೋಸ್ಕರನೇ ನಾ ಭಾರತ ಮಾತೆ ಇಂತಿಂತಹ ಮಕ್ಕಳನ್ನು ಜನ್ಮ ತಾಳಿಸ್ತಾ ಇರೋದು ಈ ಭೂಮಿಯ ಮೇಲೆ ಎಂಥ ಆತ್ಮಸ್ಥೈರ್ಯ ಎಂಥ ಶಕ್ತಿ ಭಕ್ತಿ ಇದು ದೇಶ ಅಂದ್ರ ಅದು ಆ ರೋಮಾಂಚನ ಅನಿಸ್ಬಿಡ್ತದೆ ಅದ್ಭುತ ಅನಿಸ್ಬಿಡುತ್ತದೆ ಇದೇ ಕಾರಕ್ಕಾಗಿಯೇ ಹಾಗಾದರೆ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಕಲಹ ಮತ್ತು ವಿಚಾರಗಳು ಆದ್ರೆ ಎರಡೆರಡು ಬಾರಿ ದಾಳಿಯನ್ನು ಮಾಡಿಸ್ಕೊಂಡು ನಾಯಿಯಂಗೆ ಏಟು ತಿಂದು ಮನೆಗೆ ಕೂತದ ಆದ್ರೂ ಕಾಲು ಕೆದರಿ ಕತ್ತಿಮಾರಿ ಜೀವನ ನಡೆಸ್ತಾ ಇರೋ ಪಾಕಿಸ್ತಾನ ಚೈನಾದ ಜೊತೆ ಜೋಡಿಸಿ ನರಿ ಬುದ್ಧಿ ತೋರಿಸ್ ಗೊತ್ತಿದೆ ನರಿ ಬುದ್ಧಿ ಪಾಕ್ಸ್ ಪಾಕ್ಸ್ ನರಿ ಬುದ್ಧಿ ಹೋದ ಎಂಥ ಇದು ಇಲ್ಲ ಇದು ಹಾಗಾದ್ರೆ ಮೊದಲ ಬಾರಿಗೆ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಜೀವಗಳು ದಾನ ಆಗಿಬಿಟ್ಟು ಅಂದಂತ ಎರಡನೇ ಬಾರಿಗೆ ಮಾಡಿದ್ರು ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಸುಮಾರು ಜೀವಗಳು ಹೋಗಿಬಿಟ್ಟು ಆವಾಗ ಬುದ್ಧಿಗಲೇ ಹೋಗಿತ್ತು ಪಾಕಿಸ್ತಾನ ಅದಕ್ಕಿನ್ನೂ ಬುದ್ಧಿ ಬಂದಿಲ್ಲ ಬುದ್ಧಿ ಬರಬೇಕಾಗಿತ್ತು ಅಂದರೆ ಎದ್ದು ನಿಲ್ಲಬೇಕು ಭಾರತೀಯರು ಕೇವಲ ಬರೀ ಸಣ್ಣ ಸಣ್ಣ ಚುಕ್ಕೊಳ ಕಲ್ಲು ತಗೊಂಡು ಹೋದರೆ ಸತ್ತು ಹೋಗ್ತದ ಆದರೆ ಅಹಿಂಸೆಯ ಮಾರ್ಗ ಬಹಳ ದಿನದಿಂದಲೂ ಬಂದಿತ್ತಲ್ಲ ಅದಕ್ಕೆ ಸುಮ್ಮನೆ ಅದಾರ ಇರಲಿ 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 ಈಗ ಇಂಥ ದೊಡ್ಡ ದೇಹಕ್ಕೆ ಒಂದು ಸೊಳ್ಳೆ ಖರ್ಚು ತಂದ್ರೆ ನಾನು ಏನು ಮಾಡ್ತೀನಿ ಅಂತ ಉಲ್ಕೋತೀನಿ ಹಂಗದು ನಮಗೆ ಓಕೆನಾ ಎಸ್ ನನ್ನ ಆತ್ಮೀಯರೇ ಹಾಗಾದ್ರೆ ಚೈನಾ ಸಾರಿ ನೇಪಾಳ ಸಾರಿ ನೆಕ್ಸ್ಟ್ ಏನಪ್ಪಾ ಅಫ್ಘಾನಿಸ್ತಾನ ವಿಚಾರಕ್ಕೆ ಬರೋನು ಹೌದಾ ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನದ ವಿಚಾರಕ್ಕೆ ನಾವು ಬಂದಾಗ ಭಾರತದ ಗಡಿ ರೇಖೆಯ ಜೊತೆಗೆ ಭಾರತದೊಂದಿಗೆ ಅದು ಇದು ಅಫ್ಘಾನಿಸ್ತಾನ ಎಷ್ಟು ಕಿಲೋಮೀಟರ್ನ ಗಡಿಯನ್ನು ಹಂಚಿಕೊಂಡಿದೆ ಎಂಬ ವಿಚಾರವನ್ನ ನಾನು ಹಿಂದಿನ ತರಗತಿಯಲ್ಲಿ ಸುಮ್ಮನೆ ಜಿ ಕೆ ಕ್ವಶನ್ ಒಳಗೆ ಹೇಳಿದ್ದೆ ಯಾರೋ ಒಬ್ಬರು ಹೇಳಿದ್ರು ಸಾರ್ ಎಂಬತ್ತು ಕಿಲೋಮೀಟರ್ ಅಂತೇಳಂದು ಆದರೆ ಈ ಎಂಬತ್ತು ಕಿಲೋಮೀಟರ್ನಷ್ಟು ಏನಪ್ಪಾ ಅಂತೇಳಂದ್ರೆ ಭಾರತ ದೇಶದೊಂದಿಗೆ ಅದು ಗಡಿಯನ್ನು ಹಂಚಿಕೊಂಡಿಲ್ಲ ಅದಕ್ಕಿಂತಲೂ ವಿಶಾಲವಾದಂತಹ ಒಂದು ಗಡಿಯನ್ನು ಹಂಚಿಕೊಂಡಾದ ಹಾಗಾದರೆ ಎಷ್ಟಪ್ಪ ಅಂತ ಕೇಳಿದ್ರೆ ಭಾರತ ದೇಶದೊಂದಿಗೆ ಅಫ್ಘಾನಿಸ್ತಾನ ಒಂದು ನೂರ ಆರು ಕಿಲೋಮೀಟರ್ನ ಗಡಿಯನ್ನು ಹಂಚಿಕೊಂಡು ಬಿಟ್ಟಾದ ಸುಮಾರು ಒಂದು ನೂರ ಆರು ಕಿಲೋಮೀಟರ್ನ ಗಡಿಯನ್ನು ಹಂಚಿಕೊಂಡಿರುವ ಭಾರತ ದೇಶದೊಂದಿಗಿನ ಈ ಒಂದು ಅಫ್ಘಾನಿಸ್ತಾನ ಎಸ್ ಯಾವುದೇ ರೀತಿಯಾದಂತಹ ಕಲಹಗಳಿಲ್ಲ ಜಗಳಗಳಿಲ್ಲ ಸುಮ್ ಸಂಬೈತ್ ನಂಗೆ ಇರ್ತದ ಅದು ರಾಷ್ಟ್ರಟ್ಟೆ ಅದ್ರ ಇರ್ತದೆ ಅದ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಯಾವುದೇ ವಿವಾದಗಳಿಲ್ಲ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಡುರ್ಯಾಂಡೋ ಲೈನ್ ಇದೆ ಅಲ್ಲ ಈ ಡುರ್ಯಾಂಡೋ ಲೈನಿಗೆ ಏನಾಗಿತ್ತಪ್ಪ ಅಂತೇಳಂದ್ರ ಈ ಡುರ್ಯಾಂಡೋ ಲೈನ್ ಭಾರತ ಮತ್ತು ಭಾರತಕ್ಕೆ ಏನಾಗಿಲ್ಲಪ್ಪ ಸಂಬಂಧಿಲ್ಲ ಆದ್ರೆ ಮುಂದೆ ನಿನ್ನೆ ಎರಡು ಸಾವಿರದ ಹದಿನೈದೊಳಗೆ ಏನು ಮಾಡಿದ್ರು ಅಜಿತ್ ದೋವಲ್ ಅವರು ಅದನ್ನು ಪ್ರೂವ್ ಮಾಡಿಕೊಂಡ್ರು ಎರಡು ಸಾವಿರದ ಹದಿನೈದರೊಳಗೆ ಭಾರತ ದೇಶದಕ್ಕೆ ಈ ಒಂದು ಗಡಿನೂ ಕೂಡ ಒಂದು ನೂರ ಆರು ಕಿಲೋಮೀಟರ್ ಇದ್ದು ಅದನ್ನು ಏನಪ್ಪ ಅಂದರೆ ಅಜಿತ್ ಧೋವಲ್ ಅವರು ಹಾಂ ಮಿನಿಸ್ಟ್ರಿ ಆಫ್ ದಿ ಹೋಮ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೋಮ್ ಏನು ಮಾಡ್ತು ಅಂತೇಳಂದ್ರೆ ಒಂದು ನೂರ ಆರು ಕಿಲೋಮೀಟರ್ ಇದ್ದು ಭಾರತ ದೇಶಕ್ಕೆ ಡುರ್ಯಾಂಡೋ ಕೂಡ ಲಿಂಕ್ ಇದೆ ಅಂತೇಳೆಂದು ಹೇಳಿದ್ರು ಈ ಒಂದು ಭಾರತ ಮತ್ತು ಅಫ್ಘಾನಿಸ್ತಾನದ ವಿಶೇಷ ಕಡಿಮೆ ಇದೆ ಇಷ್ಟೇ ಇದ್ರದು ಇನ್ನು ನರಿ ಬುದ್ಧಿಗೆ ಬರೋಣ ನರಿ ಬುದ್ಧಿ ಪಾಕ್ಸ್ ಹೌದಾ ನರಿ ಬುದ್ಧಿಗೆ ನಾವು ಬಂದೆವು ಅಂದ್ರೆ ಈ ನರಿ ಬುದ್ಧಿಗೆ ಒಂದು ಸ್ವಲ್ಪ ಮ್ಯಾಪ್ ಎಕ್ಸ್ಟೆಂಡ್ ಮಾಡಬೇಕು ಹೌದಾ ನರಿ ಬುದ್ಧಿಯ ಚೀನಾದೇಶದ ವಿಚಾರಕ್ಕೆ ನಾವು ಬಂದೆವಪ್ಪ ಅಂತೇಳಂದ್ರ ಸೊ ವಿಶೇಷವಾಗಿ ಇಷ್ಟಿದ್ರೆ ಮ್ಯಾಪು ಓಕೆ ಹೌದಾ ಈ ನರಿ ಬುದ್ಧಿ ಪಾಕಿ ದೇಶ ಏನು ಮಾಡ್ತದ ಅದು ಇಲ್ಲಿದಿಂದ ಏನಪ್ಪಾ ಅಂದ್ರೆ ಬಾರ್ಡರನ್ನು ಶೇರ್ ಮಾಡ್ಕೊಂಡಿರೋದು ಹೌದಾ ಇಲ್ಲಿದಿಂದ ತನ್ನ ಬಾರ್ಡರನ್ನ ಶೇರ್ ಮಾಡ್ಕೊಂಡದ ಹೌದಾ ಹಾಗಾದ್ರೆ ಈ ಒಂದು ಚೀನಾ ದೇಶ ಭಾರತ ದೇಶದೊಂದಿಗೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಎಲ್ಲೆಲ್ಲಿದಿಂದ ನಡೆದು ಬಂದದ ದಾರಿ ಜಗಳ ನಮ್ಮ ಜೊತೆ ಅವ್ರ ಜೊತೆ ಎಲ್ಲೆಲ್ಲಿ ಎಲ್ಲಿ ಇಸುವಿ ಹಿಡ್ಕೊಂಡು ಜಗಳ ನಡೆದ ಅದೊಂದು ಸ್ವಲ್ಪ ಬ್ರೀಫೈ ನೋಡ್ಕೊಂಡ್ಬರೋಣ ಹದಿನೆಂಟು ನೂರ ಅರವತ್ತೈದಕ್ಕೆ ಹೋಗಿ ಬರ್ತೀನಿ ಮೊದಲು ಹದಿನೆಂಟು ನೂರ ಅರವತ್ತೈದರಲ್ಲಿ ಡಾಕ್ ಡಬ್ಲ್ಯೂ ಹೆಚ್ ಜಾನ್ಸನ್ ಅಂತ ಒಬ್ಬ ಇದ್ದ ಹೌದಾ ಡಬ್ಲ್ಯೂ ಹೆಚ್ ಜಾನ್ಸನ್ ಅದು ಬ್ರಿಟಿಷ್ ವ್ಯಕ್ತಿ ಈ ಡಬ್ಲ್ಯೂ ಹೆಚ್ ಜಾನ್ಸನ್ ಏನು ಮಾಡನಪ್ಪ ಅಂದ್ರ ಚೀನಾ ದೇಶ ಖ್ಯಾತೆ ತೆಗಿತಾನೆ ಇತ್ತು ಆವಾಗ ಅಕ್ಸೈ ಚೀನಾ ಮತ್ತು ಜಮ್ಮು ಕಾಶ್ಮೀರವನ್ನು ಸೇರಿಸಿ ಹೌದಾ ಜಮ್ಮು ಕಾಶ್ಮೀರ ಮತ್ತು ಅಕ್ಷಯ್ ಚಿನ್ನ ಈ ಅಕ್ಷಯ್ ಚಿನ್ನ ಮತ್ತು ಜಮ್ಮು ಕಾಶ್ಮೀರವನ್ನು ಸೇರಿಸಿ ಏನು ಮಾಡಿಬಿಟ್ಟ ಇವ ಗಡಿ ರೇಖೆಯನ್ನು ಎಳೆದ ಅವಾಗ ಏನಾಗ್ಬಿಡ್ತು ಈ ಗಡಿ ರೇಖೆ ಜಾನ್ಸನ್ ಗಡಿ ರೇಖೆ ಆಯಿತು ಮೊದಲ ಗಡಿ ರೇಖೆ ಭಾರತ ಮತ್ತು ಚೀನಾದ ನಡುವೆ ನಡುವೆಂದು ಜಾನ್ಸನ್ ಲೈನ್ ಇದು ಹೌದಾ ಮೊದಲಿಗೆ ಏನಾಯಿತು ಜಾನ್ಸನ್ ಲೈನ್ ಆಯಿತು ಇನ್ನು ನೆಕ್ಸ್ಟ್ ಮತ್ತೆ ಅದನ್ನು ಒಪ್ಕೊಳ್ಳಿಲ್ಲ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಯಾಕೆ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅವರು ವ್ಯವಹಾರಗಳು ನಡಿಬೇಕಾಗಿತ್ತು ಹೌದಾ ಹೀಗಾಗಿ ಚಿನ್ ಜಿಯಾಂಗ್ನಿಂದ ವ್ಯವಹಾರಗಳು ನಡೀಬೇಕಾಗಿತ್ತು ಶಹದುಲ್ಲಾ ಮತ್ತು ಚಿಂಗ್ ಜಿಯಾಂಗ್ನಿಂದ ಆದರೆ ಅದು ಅಕ್ಷಯ್ ಚಿನ್ನ ಮತ್ತು ಜಮ್ಮು ಕಾಶ್ಮೀರವನ್ನು ಬಂದ್ ಮಾಡಿದ್ರೆ ಅವು ವ್ಯವಹಾರಗಳು ನಡೆಯಲ್ಲ ಆದ್ದರಿಂದ ಅವರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಮುಂದೆ ಹದಿನೆಂಟುನೂರ ಎಪ್ಪತ್ತೆಂಟರಾಗ ಹದಿನೆಂಟು ನೂರ ಎಂಟರೊಳಗೆ ಏನು ಮಾಡಿದ್ರು ಹದಿನೆಂಟು ನೂರ ಎಪ್ಪತ್ತೆಂಟರೊಳಗೆ ಆ ಭಾರತ್ ಚಿನ್ ಜಿಯಾಂಗ ಮತ್ತು ಶಹೀದುಲ್ಲಗಳನ್ನು ಮೊದಲು ವಶಪಡಿಸ್ಕೊಂಡ್ರು ಯಾರು ಚೀನಾದವರು ಚಿನ್ ಜಿಯಾಂಗ ಮತ್ತು ಶಹೀದುಲ್ಲಾಗಳನ್ನು ವಶಪಡಿಸ್ಕೊಂಡ್ಮ್ಯಾಗ ಹತ್ತೊಂಬತ್ತು ನೂರ ನೂರ ತೊಂಬತ್ತೆರಡಕ್ಕೆ ಸೊ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಏನು ಮಾಡಿಬಿಟ್ರು ಚೀನಾ ಏನು ಪಾಕಿಸ್ತಾನ ಏನಿತ್ತಲ್ಲ ಸೊ ಇದೇ ಚೀನಾ ಕಾರಾಕೋರಮ್ನಲ್ಲಿ ಏನು ಮಾಡಿಬಿಡ್ತು ತನ್ನ ಶ್ರೇಣಿಯನ್ನು ರಚನೆ ಮಾಡ್ಕೊತು ಕಾರಾಕೋರಮ್ನ ಶ್ರೇಣಿಯಲ್ಲಿ ಇದನ್ನು ಒಪ್ಕೊಳ್ಳಿಲ್ಲ ಯಾರು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಭಾರತ ಸರ್ಕಾರ ಅದನ್ನು ಒಪ್ಕೊಳ್ಳಿಲ್ಲ ಅವಾಗ ಏನು ಮಾಡ್ತಾರೆ ಹದಿನೆಂಟುನೂರ ತೊಂಬತ್ತೇಳಕ್ಕೆ ಬರ್ತಾರೆ ಸೊ ಹದಿನೆಂಟುನೂರ ತೊಂಬತ್ತೇಳರಾಗ ಸೊ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಏನಾಗಿಬಿಡ್ತದ ಬ್ರಿಟಿಷ್ ವ್ಯಕ್ತಿ ಈ ಬ್ರಿಟಿಷ್ ವ್ಯಕ್ತಿ ಏನ್ ಮಾಡ್ತಾನ ಬ್ರಿಟಿಷ್ ವ್ಯಕ್ತಿ ಮಿಲಿಟರಿ ವ್ಯಕ್ತಿ ಇರ್ತಾನೆ ಬ್ರಿಟಿಷ್ ಮಿಲಿಟರಿ ವ್ಯಕ್ತಿ ಜಾನ್ ಲರಡಾಗ ಏನ್ ಮಾಡ್ತಾನೆ ಜಾನ್ ಲರಡಾಗ ಇದೇ ಹದಿನೆಂಟುನೂರ ನೂರ ತೊಂಬತ್ತೇಳರೊಳಗ ಅಂತ ಕೇಳಿದಿರಲ್ಲ ಎರಡುಂಗ್ಲಾ ನದಿನೂ ಬರ್ತೈತೆ ಅಲ್ಲಿ ಎರಡುಂಗ್ಲಾ ನದಿ ಉತ್ತರಕ್ಕೆ ಆ ಎರಡುಂಗ್ಲಾ ನದಿಯ ಉತ್ತರ ಮತ್ತು ಏನಪ್ಪಾ ಅಂದ್ರೆ ಕುನುಲೂಲು ಹೌದಾ ಕುನುಲೂನ ಕುನುಲೂನು ಶಿಖರದ ದಕ್ಷಿಣಕ್ಕೂ ಇದು ಏನ್ ಮಾಡಿಬಿಡ್ತಾನೆ ಅಲ್ಲಿಯಿಂದ ಇಲ್ಲಿಯವರೆಗೂ ಭಾರತದ ಗಡಿ ಅಂತೇಳಿ ಎಳೆದು ಬಿಡ್ತಾನೆ ಆವಾಗ ಮತ್ತೇನು ವಿಚಾರ ಮಾಡ್ತಾರೆ ಇವರು ಬ್ರಿಟಿಷರೇ ಅಂತೇಳಂದ್ರ ಚೀನಾ ಆವಾಗಲೇನೆ ರಷ್ಯಾದ ಆಕ್ರಮಣದಿಂದ ಹೋಗಿತಿ ಹಿಂಗಾಗಿತ್ತು ಹಿಂಗಾಗಿತ್ತದು ಆ ಒಂದು ಚೀನಾ ದೇಶ ರಷ್ಯಾದ ಆಕ್ರಮಣದಿಂದ ಕುಗ್ಗಿ ಹೋಗಿದ್ದ ಕಳವಳಗೊಂಡಿತ್ತು ಆ ಕಳವಳವನ್ನು ರಷ್ಯಾದ ಮುಂದೆ ವ್ಯಕ್ತಪಡಿಸಿ ಜಿ ಬ್ರಿಟಿಷರಿಗೆ ಹೇಳುತ್ತು ಅವಾಗ ಜಾನ್ ಲಾರ್ಡಗ್ ಲೈನ್ ಅಂತ ನಿರ್ಮಾಣ ಆಗ್ತದೆ ಜಾನ್ ಲರ್ಡಾಗ್ ಲೈನ್ ಹೌದಾ ಜಾನ್ಸನ್ ಜಾನ್ ಅಂದ್ರೆ ಬರೀ ಜಾನ್ಸನ್ ಲಾರ್ಡಗ್ ಲೈನ್ ಅಂತಲೇ ಕರೀತಾರೆ ಅದನ್ನು ಸೊ ಈ ಒಂದು ಜಾನ್ಸನ್ ಲರಡಾಗ್ ಲೈನ್ ಏನು ಮಾಡ್ತದ ಹದಿನೆಂಟು ನೂರ ರೆಡಿ ಆಗ್ತದೆ ಮುಂದೆ ಮಾತ್ರ ಇದು ತೃಪ್ತಿ ಕೊಡಲ್ಲ ಅವರಿಗೆ ಚೈನೀಯರಿಗೆ ಮತ್ತೆ ಕೆತೆ ತೆಗಿತಾವ ಬಂದು ಕೆದರಿ 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 ಕೆದಿರಿ ತೆಗಿತಾವ ಮತ್ತೇನ್ ಮಾಡ್ತಾರೆ ಹದಿನೆಂಟು ನೂರ ತೊಂಬತ್ ಮೂರಕ್ಕೆ ಬರ್ತದೆ ಸೊ ಇದಕ್ಕಿಂತ ಪೂರ್ವದಲ್ಲಿ ಸೊ ಹದಿನೆಂಟ್ನೂರ ತೊಂಬತ್ ಮೂರಾಗ ಒಂದು ವಿಷಯ ಆಗಿತ್ತಲ್ಲಿ ಅಂತ ಅಂತೇಳಿದ್ರ ಸೇಂಟ್ ಪೀಟರ್ಸ್ಬರ್ಗ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದ ಅಧಿಕಾರಿ ಹಾ ಆ ಒಂದು ಇದು ಸಾರಿ ಸೇಂಟ್ ಪೀಟರ್ಸ್ಬರ್ಗ್ನ ವ್ಯಕ್ತಿ ಯಾರಪ್ಪ ಅಂತೇಳಂದ್ರ ಚೀತಾಂಗ ಚೀತಾಂಗ್ ಲಾಚೇನ್ ಅಂತೇಳಿಂದು ಹೌದಾ ಚಿ ಹಂಗ್ ಲಾಚೇನ್ ಅವ ಏನ್ ಮಾಡ್ತಾನಪ್ಪ ಹೇಳಂದ್ರ ಬ್ರಿಟಿಷರ ಒಂದು ಕಾನ್ಸಲ್ ಬ್ರಿಟಿಷ್ ಕಾನ್ಸಲ್ಗೆ ಏನ್ ಮಾಡ್ತಾನೆ ಜನರಲ್ ಬ್ರಿಟಿಷ್ ಕಾನ್ಸಲ್ ಆಗಿದ್ರಪ್ಪ ಅಂದ್ರೆ ಮ್ಯಾಗ್ನಾ ಕಾರ್ಟ ಎಸ್ ಮ್ಯಾಕ್ ಡೊನಾಲ್ಡ್ ಆಗಿದ್ದ ಮ್ಯಾಗ್ನಾ ಕಾರ್ಟ್ ಮ್ಯಾಕ್ ಡೊನಾಲ್ಡ್ ಕಾರ್ಟ್ ಮ್ಯಾಕ್ ಡೊನಾಲ್ಡ್ ಏನ್ ಮಾಡ್ತಾರಪ್ಪ ಹೇಳಂದ್ರ ಇದನ್ನ ವಹಿಸ್ತಾರ ಸೊ ಮ್ಯಾಕ್ ಡೊನಾಲ್ಡ್ಗ ಈ ಮ್ಯಾಗ್ನಾ ಕಾರ್ಟ್ ಮ್ಯಾಕ್ ಡೊನಾಲ್ಡ್ ಏನ್ ಮಾಡ್ತಾನಂದ್ರ ಮುಖ್ಯವಾಗಿ ಈ ಗಡಿಯನ್ನ ಭಾರತದ ಲುಂಗ್ತಂಗ ಲುಕ್ತಂಗ್ 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 ಭಾರತದ ಒಂದು ಲುಕ್ತಾಂಗದ ಭಾರತದ ಒಂದು ಲುಕ್ತಾಂಗ ಶ್ರೇಣಿಯ ದಕ್ಷಿಣಕ್ಕೆ ಹೌದಾ ಭಾರತದ ಲುಕ್ತಾಂಗ ಶ್ರೇಣಿಯ ದಕ್ಷಿಣಕ್ಕೆ ಏನು ಮಾಡ್ತಾನ ಆ ದಕ್ಷಿಣದ ಶ್ರೇಣಿಯಿಂದ ಉತ್ತರದವರೆಗೆ ಎಲ್ಲಿ ಉತ್ತರದವರೆಗೆಪ್ಪ ಅಂತೇಳಿದ್ರೆ ಮುಖ್ಯವಾಗಿ ಅಕ್ಷಯ ಚಿನ್ನಿನ ತನಕ ಲುಕ್ತಾಂಗದಿಂದ ಅಕ್ಷಯ ಚಿನ್ನಿನ ತನಕ ಲುಕ್ತಾಂಗದಿಂದ ಅಕ್ಷಯ್ ಚಿನ್ನಿನವರೆಗೂ ಏನು ಮಾಡಿಬಿಡ್ತಾನೆ ಈತ ಗೆರೆಯನ್ನು ಹಾಕ್ತಾನೆ ಆ ಚೀನಾದವರಿಗೆ ಏನು ಮಾಡಿರ್ತಾನಪ್ಪ ಅಂದ್ರ ಚೀನಾದವರಿಗೆ ಲುಕ್ಸಾಂಗ್ ಲುಕ್ತ ಈ ಲುಕ್ತಾಂಗ ಶ್ರೇಣಿಯ ಉತ್ತರದಿಂದ ಲುಕ್ತಾಂಗ್ ಶ್ರೇಣಿಯ ಉತ್ತರದಿಂದ ಸೊ ಅಕ್ಷಯ್ ಚಿನ್ನಿನವರೆಗೆ ಹೌದಾ ಲುಕ್ತಾಂಗ್ ಶ್ರೇಣಿಯ ಉತ್ತರದಿಂದ ಅಕ್ಷಯ್ ಚಿನ್ನಿನವರೆಗೆ ನಿರ್ದಿಷ್ಟವಾದಂತ ಗಡಿ ಇಳಿತಾನ ಆ ಗಡಿ ಮುಂದೆ ಏನಾಗ್ತದಪ್ಪ ಅಂದ್ರೆ ಮ್ಯಾಕ್ ಡೊನಾಲ್ಡ್ ಲೈನ್ ಆಗ್ತದ ಇದು ಇನ್ನ ಕೇವಲ ಇರ್ತಕ್ಕಂಥದ್ದು ಎಲ್ಲಿ ಇದು ಬರೇ ಇನ್ನ ಇಲ್ಲೇ ಅದು ಒಟ್ಟು ಹೌದಾ ಇಲ್ಲೇ ಲೈನ್ ಇರೋದು ಇಲ್ಲೇ ಅದರದು ಇದು ಬೇರೆ ಏನ ಅದು ಮ್ಯಾಕ್ ಮೋಹನ್ ರೇಖೆ ಅದು ದೂರದ ಹಾಗಾದ್ರ ಉತ್ತರ ಕೇಳದೆ ಬಿಡ್ತಾನಲ್ಲ ಅದೇ ಮ್ಯಾಕ್ ಡೊನಾಲ್ಡ್ ಹ್ಮ್ ಕಾರ್ಟ ಮ್ಯಾಕ್ ಡೊನಾಲ್ಡ್ ಲೈನ್ ಆಗ್ತದ ಈ ಕಾರ್ಟ್ ಮ್ಯಾಕ್ ಡೊನಾಲ್ಡ್ ಲೈನ್ ಸೊ ಇಲ್ಲಿಯವರೆಗೂ ಬರ್ತದ ಎಲ್ಲಿಯವರೆಗೂ ಹತ್ತೊಂಬತ್ತು ನೂರ ಹದಿಮೂರು ಮತ್ತು ಹದಿನಾಲ್ಕರ ತನಕ ಬರ್ತದ ಸೊ ಹತ್ತೊಂಬತ್ ನೂರ ಹದಿಮೂರು ಮತ್ತು ಹದಿನಾಲ್ಕರೊಳಗ ಬ್ರಿಟಿಷ್ ಸರ್ಕಾರ ಭಾರತದ ಬ್ರಿಟಿಷ್ ಸರ್ಕಾರ ಹೌದಾ ಭಾರತದ ಬ್ರಿಟಿಷ್ ಸರ್ಕಾರ ಅದರ ಜೊತೆಗೆ ಭಾರತದ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದಪ್ಪ ಅಂತ ಹೇಳಿದ್ರ ಇಲ್ಲಿ ಮ್ಯಾಕ್ ಬರಿತೀನಿ ಉತ್ತರ ಕಟ್ಟದ ನಿಮ್ಗೆ ಗೊತ್ತಾಗಲ್ಲ ಸೊ ಭಾರತದ ಬ್ರಿಟಿಷ್ ಸರ್ಕಾರ ಸೊ ನೆಕ್ಸ್ಟ್ ಚೀನಾ ಸರ್ಕಾರ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಟಿಬೇಟು ಈ ಟಿಬೇಟು ಇವು ಮೂರು ಕೂಡಿ ಶಿಮ್ಲಾ ಒಪ್ಪಂದ ಮಾಡ್ಕೊತಾವ ಹೌದಾ ಶಿಮ್ಲಾ ಒಪ್ಪಂದ ಹತ್ತೊಂಬತ್ತು ನೂರ ಹದಿಮೂರು ಮತ್ತು ಹದಿನಾಲ್ಕರಾಗ ಮಾಡ್ಕೊತವ ಈ ಶಿಮ್ಲಾ ಒಪ್ಪಂದವನ್ನು ಮಾಡ್ಕೊಂಡೇನ್ ಮಾಡ್ತಾವ ಸಣ್ಣಗೆ ತಮ್ಮ ಗಡಿರೇಖೆಯನ್ನ ಆ ಗಡಿರೇಖೆ ಯಾವ್ದಾಗಿತ್ತುಪಾ ಅಂದ್ರೆ ಮ್ಯಾಕ್ ಮೋಹನ್ ಇದೇ ಮ್ಯಾಕ್ ಮೋಹನ್ ನೇತೃತ್ವದಲ್ಲಿ ಸೊ ಮ್ಯಾಕ್ ಮೋಹನ ನೇತೃತ್ವದಲ್ಲಿ ಮ್ಯಾಕ್ ಮೋಹನ್ ಗಡಿರೇಖೆಯನ್ನು ನಿರ್ಮಿಸ್ತಾರೆ ಅದನ್ನೇ ನಾವು ಏನಂತ ಕರಿತೀವಿ ನೇಫಾ ಅಂತ ಕರಿತೀವಿ ಹೌದಾ ನೇಫಾ ನೇಫಾ ನಾರ್ತ್ ಈಸ್ಟರ್ನ್ ಫ್ರಾಂಟಿಯರ್ ಏಜೆನ್ಸಿ ನಾರ್ತ್ ಈಸ್ಟರ್ನ್ ಫ್ರಾಂಟಿಯರ್ ಏಜೆನ್ಸಿ ಇದು ಕೇವಲ ಹದಿನಾಲ್ಕು ನೂರು ಕಿಲೋಮೀಟರ್ ಐತೆ ಅಷ್ಟೇ ಮ್ಯಾಕ್ ಮೋಹನ್ ಗಡಿ ರೇಖೆ ಭಾರತ ದೇಶದೊಂದಿಗೆ ಭಾಳ ಉದ್ದ ಇಲ್ಲ ಇರೋದು ಹದಿನಾಲ್ಕು ನೂರು ಕಿಲೋಮೀಟರ್ ಅಷ್ಟೇ ಹೌದಾ ಈ ವಿಶೇಷ ಅಂಶ ಏನಾದಲ್ಲ ಇಲ್ಲಿಂದ ಎಲ್ಲಿ ಈ ಒಂದು ಅರುಣಾಚಲ ಪ್ರದೇಶದಿಂದ ಭೂತಾನ್ ಅಥವಾ ಸಿಕ್ಕಿಮ್ದವರೆಗೆ ಅಷ್ಟೇ ಇರೋದು ಅದ್ರದ್ದು ಭೂತಾನ್ದವರೆಗೆ ಅಷ್ಟೇ ಅದೇ ನೇಫಾ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಹದಿನಾಲ್ಕುನೂರು ಕಿಲೋಮೀಟರ್ ಇರ್ತಕ್ಕಂಥದ್ದು ಸಾರಿ ಹದಿನಾಲ್ಕು ಅಥವಾ ಹದಿನೈದುನೂರು ಕಿಲೋಮೀಟರ್ ಐತೆ ಹದಿನೈದು ನೂರು ಕಿಲೋಮೀಟರ್ ಇನ್ನು ಮುಂದೆ ಏನಾಗ್ತದಪ್ಪ ಅಂದ್ರೆ ಈ ಭಾರತ ದೇಶದೊಡನೆ ಚೈನಾ ದೇಶ ಮುಂದೆ ಹತ್ತೊಂಬತ್ತು ನೂರ ಅರವತ್ತೆರಡರೊಳಗೆ ದಾಳಿ ಮಾಡ್ತದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ದಾಳಿಯನ್ನು ಮಾಡಿದಾಗ ಈ ಹತ್ತೊಂಬತ್ತು ನೂರ ಅರವತ್ತೆರಡರ ದಾಳಿಯಲ್ಲಿ ಈ ಚೀನಾ ದೇಶ ಏನು ಮಾಡಿಬಿಡ್ತದೆ ಅಕ್ಷಯ್ ಚಿನ್ನಿನವರೆಗೆ ಬಂದು ಬಿಡ್ತದೆ ಈ ಅಕ್ಷಯ್ ಚಿನ್ನ ಈ ಅಕ್ಷಯ್ ಚಿನ್ನಿನವರೆಗೆ ದಾಳಿ ಮಾಡಿ ಏನು ಮಾಡಿಬಿಡ್ತದೆ ಅಕ್ಷಯ್ ಚಿನ್ನ ವಶಪಡಿಸಿಕೊಂಡು ಎಲ್ ಎ ಸಿ ಎಲ್ ಎ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಿರ್ಮಾಣ ಮಾಡ್ಕೋತದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಿರ್ಮಾಣ ಮಾಡ್ಕೊಂಡು ಏನಾಗಿ ಬಿಡತದ ಇದೇ ಒಂದು ಅಕ್ಷಯ ಚೀನನ್ನ ಹತ್ತೊಂಬತ್ತು ನೂರ ಅರವತ್ತೆರಡಲ್ಲಿ ವಶಪಡಿಸಿಕೊಂಡು ಈ ಅರುಣಾಚಲ ಪ್ರದೇಶದಲ್ಲಿ ಸುಮಾರು ಕಿಲೋಮೀಟರ್ಗಳ ಒಳಗೆ ಒಳಗೆ ಬಂದಿರ್ತದ ಈ ಯುದ್ಧವನ್ನ ಚೀನಾ ದೇಶ ತನ್ನಷ್ಟಕ್ಕೆ ತಾನೇ ನಿಲುಗಡೆಗೊಳಿಸಿ ಏನು ಮಾಡಿಬಿಡ್ತದ ಈ ಹತ್ತೊಂಬತ್ತು ನೂರ ಅರವತ್ತೆರಡರ ಯುದ್ಧದಲ್ಲಿ ಒಂದು ಎರಡು ಕಾರಣಗಳನ್ನು ಕೊಡ್ತದೆ ಏನು ಎರಡು ಕಾರಣಗಳನ್ನು ಕೊಡ್ತದಂದ್ರೆ ಮುಖ್ಯವಾಗಿ ಈ ಒಂದು ಭಾರತ ದೇಶದ ಅಕ್ಷಯ ಚಿನ್ನದಲ್ಲ ಅಲ್ಲಿ ತನ್ನ ಜನಾಂಗೀಯ ನೆಪವನ್ನು ವಡ್ಡಿ ಇದು ಅಕ್ಷಯ ಚಿನ್ನ ಭಾರತದಿಂದ ಅಲ್ಲ ಚೈನಾ ದೇಶಕ್ಕೆ ಸೇರಿದ್ದು ಅಂತೇಳಂದು ನೆಪವನ್ನು ವಡ್ಡಿ ಚೈನಾ ದೇಶ ಏನು ಮಾಡ್ತದ ಈ ಅಕ್ಷಯ ಚಿನ್ನನ ಮೇಲೆ ತನ್ನ ರಾಯಭಾರವನ್ನು ತೋರಿಸಲಕ್ಕದ ಅದು ಈ ಚೀನಾ ದೇಶದ ನರಿಬುದ್ಧಿ ಸರ್ ಇವಾಗ ನಡೀತಾ ಇದೆ ಅಲ್ಲ ಪ್ರೆಸೆಂಟ್ ಅದು ಏನು ಈಗ ಚೀನಾ ದೇಶದ ಗಲಾಟೆ ಮಾಡ್ಲಕ್ಕದಲ್ಲ ಎಸ್ ಇಲ್ಲೇ ಏನಪ್ಪಾ ಅಂತೇಳಂದ್ರ ಇಲ್ಲೇ ಒಂದು ನದಿ ಬರ್ತದ ಹೌದಾ ಗಾಲ್ವಾನ್ ನದಿ ಗಾಲ್ವಾನ್ ಅಂತಕ್ಕಂಥ ಒಂದು ನದಿ ಅದ ಈ ಗಾಲ್ವಾನ್ ನದಿ ಶ್ರೇಣಿಯಲ್ಲಿ ಎಲ್ ಎಸಿಯೊಳಗಡೆ ಭಾರತೀಯರು ಏನ್ ಮಾಡ್ಯಾರ ಅವರು ವಾದ ಏನಪ್ಪಾ ಅಂದ್ರೆ ಭಾರತೀಯರು ಎಲ್ ಎಸಿಯನ್ನ ಕ್ರಾಸ್ ಮಾಡಿದ್ರು ನಮ್ಮ ದೇಶದ ಭಾರತೀಯರೇ ಅವ್ರ ಮ್ಯಾಲ ಮ್ಯಾಗ್ ಬಿದ್ದು ಪರ್ಚುಕೊಂಡಂಗೆ ಮಾಡಿದ್ರು ಅಂತೇಳಂದು ಅವರು ಕೊಟ್ಟ ಕಾರಣ ಭಾರತೀಯರು ಕೊಟ್ಟ ಕಾರಣವೇನು ಇವರು ಸುಮ್ಮನೆ ತಮ್ಮ ಪಾಡಿಗೆ ಗಸ್ತು ತಿರುಗುತ್ತಿದ್ದು ಇವರ ಮೇಲೆ ಕಾಲು ಕೆದರಿ ಅವರೇ ಏನು ಮಾಡ್ಯಾರಪ್ಪ ಅಂತೇಳಿದ್ರೆ ದಾಳಿಯನ್ನ ಮಾಡಿ ಈ ಜನರನ್ನು ಇಪ್ಪತ್ತು ಜನರನ್ನು ಕೊಂದು ಹಾಕಿದ್ದು ಅಂದು ಈ ಭಾರ ನಮ್ಮ ಭಾರತವ್ರು ಸುಮ್ಮನೆ ಕೈ ತೋರಿಸ್ರೇ ಬಿಡಲ್ಲ ಇನ್ನು ಹಸ್ತ ತೋರಿಸಿದ್ರು ಬಿಡ್ತೀವ ಬಿಟ್ಬಿಡ್ತೀವ ಯಥೊಂಡೋಗಿ ಮರ್ಡರ್ ಮಾಡಿಬಿಡ್ತಾರೆ ಇವ್ರು ಏನಪ್ಪ ಅಂದ್ರೆ ಸುಮಾರು ನಲ್ವತ್ ಮೂರು ಹೆಣ ಎಥಾಕೊಂಡ್ ಬಂದ್ಬಿಟ್ರು ಇಪ್ಪತ್ತಕ್ಕೆ ಮೂರು ಒಟ್ಟು ಒಂದಕ್ಕೆ ಎರಡು ನಮಗೂ ಆಟ ಆಟನೇ ಆದ್ರೆ ಇಲ್ಲಿ ಒಂದು ವಿಶೇಷ ಪಾಯಿಂಟ್ ಗಮನಿಸ್ಬೇಕು ನೀವು ಏನು ವಿಶೇಷ ಪಾಯಿಂಟ್ ಅಂದ್ರೆ ಚೀನಾದವರು ಭಾರತದ ಮೇಲೆ ಗುಂಡಿನ ದಾಳಿ ಮಾಡುವಂತಿಲ್ಲ ಭಾರತದವರು ಕೂಡ ಚೀನಾದ ಮೇಲೆ ಯಾವುದೇ ರೀತಿಯಾದಂಥ ಬಂದೂಕುಗಳನ್ನು ಪ್ರಯೋಗ ಮಾಡುವಂತಿಲ್ಲ ಇದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಆದಂಥ ಒಂದು ಒಪ್ಪಂದ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಒಪ್ಪಂದ ಆದ್ದರಿಂದ ಯಾವುದೇ ವೆಫನ್ಸ್ಗಳನ್ನು ಪರಸ್ಪರ ಗಡಿಯಲ್ಲಿ ಬಳಸಬಾರದು ಅಂತಕ್ಕಂಥದ್ದು ಬರೀ ಹೊಡೆದಾಡಿಕೊಂಡು ಸತ್ಯದಾರೆ ಹೊರತು ಎಷ್ಟು ಜನ ನಿನ್ನೆ ತೀರಿಕೊಂಡ ಸೈನಿಕರಲ್ಲಿ ಹುತಾತ್ಮರಾದ ಸೈನಿಕರಲ್ಲಿ ಹೊಡೆದಾಡಿದರೆ ಹೊರತು ಬಡಿಗೆಗಳು ಕಬ್ಬಿಣದ ರಾಡುಗಳು ಕಲ್ಲುಗಳನ್ನು ತೂರಾಟ ಮಾಡಿ ಹೊಡೆದಾಡಿದರೆ ಹೊರತು ಯಾವುದೇ ವ್ಯಾಪಾರನ ಬಳಸಿಲ್ಲ ಇದು ವಿಶೇಷವಾಗಿ ಗಮನಿಸಬೇಕಾದಂಥದ್ದು ಇನ್ನು ಭಾರತ ದೇಶದೊಂದಿಗೆ ಚೈನಾ ದೇಶ ಮೂರು ಹಂತಗಳಲ್ಲಿ ಗಡಿ ಹಂಚಿಕೊಂಡದ ಸೊ ಏನು ಮೂರು ಹಂತಗಳಲ್ಲಿಪಾ ಅಂತೇಳಿದ್ರೆ ಇದು ಪೂರ್ವದ ಗಡಿ ಇದು ಪೂರ್ವದ ಗಡಿ ಹೌದಾ ಇದು ಮಧ್ಯ ಗಡಿ ವಲಯ ಅಂತ ಕರಿತಾನೆ ಇಲ್ಲಿದಿಂದ ಇಲ್ಲಿ ತನಕ ಇದು ಮಧ್ಯ ಗಡಿ ವಲಯ ಇದು ಏನಪ್ಪಾ ಅಂತೇಳಂದ್ರೆ ಪಶ್ಚಿಮದ ವಲಯ ಹೌದಾ ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಮತ್ತು ಲಡಾಖ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡದ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತೇಳಿ ಇಲ್ಲಿ ಇಲ್ಲಿರ್ತಕ್ಕಂಥ ಉತ್ತರಾಂಚಲ ಮತ್ತು ಉತ್ತರಾಖಂಡದ ಜೊತೆ ಗಡಿ ಹಂಚಿಕೊಂಡಿದ್ದು ಇಲ್ಲಿ ಅರುಣಾಚಲ ಪ್ರದೇಶದೊಡನೆ ಗಡಿಯನ್ನು ಹಂಚಿಕೊಂಡಾಗ ಇನ್ನು ಈ ಒಂದು ಚೀನಾ ದೇಶ ಏನದಲ್ಲ ಭಾರತ ದೇಶದ ಅಕ್ಷಯ ಚಿನ್ನಲ್ಲಿ ಎಲೆಸಿ ಲೈನ್ ಆಫ್ ಕಂಟ್ರೋಲ್ ಕಂಟ್ರೋಲ್ನಲ್ಲಿ ಗಡಿಯನ್ನು ದಾಟಬಾರ್ದು ಅವರು ಇವರು ದಾಟಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಗಲಾಟೆ ನಡೆದಿರತಕ್ಕಂಥದ್ದು ಚಿಕ್ಕದಾಗಿ ಹಾಗಾದ್ರೆ ಸುಮಾರು ತನ್ನ ನರಿ ಬುದ್ಧಿಯನ್ನು ತೋರಿಸ್ತಾ ತೋರಿಸ್ತಾ ಚೀನಾ ದೇಶ ಹಲವಾರು ಬಾರಿ ಯುದ್ಧವನ್ನು ಉಲ್ಲಂಘನೆ ಮಾಡ್ಯದ ಹಾಗಾದರೆ ಒಟ್ಟು ಎಷ್ಟಪ್ಪ ಅಂತ ಕೇಳಿದ್ರೆ ಇಲ್ಲಿಯವರೆಗೂ ಅತ್ಯಂತ ಸುಮಾರು ಬಾರಿ ಉದ್ದ ಉದ್ದ ಯುದ್ಧ ಉಲ್ಲಂಘನೆ ಗಡಿ ಉಲ್ಲಂಘನೆಯನ್ನು ಮಾಡಿದ್ದು ಈ ಚೀನಾ ದೇಶ ಭಾರತ ದೇಶದೊಂದಿಗೆ ಎಷ್ಟು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡದ ಅಂದ್ರೆ ತ್ರೀ ಫೋರ್ ಡಬಲ್ ಏಟ್ ಕಿಲೋಮೀಟರ್ನಷ್ಟು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಕಿಲೋಮೀಟರ್ನಷ್ಟು ಗಡಿಯನ್ನು ಹಂಚಿಕೊಂಡದ ಹೌದಾ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಕಿಲೋಮೀಟರ್ನ ಗಡಿಯನ್ನು ಹಂಚಿಕೊಂಡಿದ್ದ ಭಾರತ ದೇಶದೊಂದಿಗಿನ ಚೀನಾ ದೇಶ ಸುಮ್ಮನೆ ಕುಂದಿರ್ತಾ ಇಲ್ಲ ಯಾವಾಗ ಹತ್ತೊಂಬತ್ ನೂರ ಅರವತ್ತೆರಡರ ಯುದ್ಧ ಆಗಿತ್ತಲ್ಲ ಅದೇ ಸಮಯದಲ್ಲಿನೇ ಒಂದು ಭೂ ಪ್ರದೇಶವನ್ನು ಭಾರತ ದೇಶದಿಂದ ನಾವು ಕಳ್ಕೊಂಡ್ವಿ ಹೌದಾ ಯಾವ ರೀತಿ ಕಳ್ಕೊಂಡೆವಪ್ಪ ಅಂದ್ರೆ ಇಲ್ಲೇ ಐತಿ ಆ ಪ್ರದೇಶ ಇದೇ ರೀತಿ ತ್ರಿಕೋನಾಕಾರದಲ್ಲಿ ಅದು ಹೌದಾ ಅದೇ ಪ್ರದೇಶನೇ ಯಾವುದು ಅಂದ್ರೆ ಹೌಜಾ ಗಿಲ್ಗಿಟ್ ಹೂಜಾ ಗಿಲ್ಗಿಟ್ಟ ಇದು ಹುಜಾ ಗಿಲ್ಗಿಟ್ಟ ಪಾಕಿಸ್ತಾನದ ವಶದಲ್ಲಿರುವಂತಹ ಒಂದು ಪ್ರದೇಶ ಈ ಹುಜಾ ಗಿಲ್ಗಿಟ್ಟ ಪಾಕಿಸ್ತಾನದ ವಶದಲ್ಲಿರುವ ಪ್ರದೇಶವನ್ನ ಪಾಕಿಸ್ತಾನಿಯರು ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಚೀನಾ ವಶಪಡಿಸಿಕೊಂಡ ನಂತರದಿಂದ ಚೀನಾ ದೇಶ ಪಾಕಿಸ್ತಾನದೊಂದಿಗಿನ ಸರಕು ಸಾಗಾಣೆಗಳಿಗಾಗಿ ಕಾರಿಡಾರ್ ರಸ್ತೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾದಾಗ ಆ ಆ ಸಂದರ್ಭದಲ್ಲಿ ಸುಮಾರು ಐದು ಸಾವಿರ ಚದರ ಕಿಲೋಮೀಟರ್ನಷ್ಟು ಭೂ ಪ್ರದೇಶ ಐದು ಸಾವಿರದ ಒಂದು ನೂರ ಆರು ಚದರ ಕಿಲೋಮೀಟರ್ನ ಭೂ ಪ್ರದೇಶ ಐದು ಸಾವಿರ ಹುಜಾ ಗಿಲ್ಗಿಟ್ನ ವಿಸ್ತೀರ್ಣ ಐದು ಸಾವಿರದ ಒಂದು ನೂರ ಆರು ಚದರ್ ಕಿಲೋಮೀಟರ್ನ ಭೂಪ್ರದೇಶವನ್ನ ಅನ್ಯಾಯವಾಗಿ ಪಾಕಿಸ್ತಾನ ಯಾರಪ್ಪನ ಮನೆಯ ಸ್ವತ್ತು ಇನ್ನಾರಿಗೆ ದಾನವಾಗಿ ಹೋಗಿ ಬಿಡಿತು ಈ ಒಂದು ಪಾಕಿಸ್ತಾನ ಅವರಿಗೆ ದಾನ ಮಾಡಿಬಿಡ್ತು ಭಾರತ ದೇಶ ಮೂಗಿನ ಬೆರಳ ಮೇಲೆ ಕೈಯಿಟ್ಟು ಕುಂತಿತ್ತು ಯಾವುದೇ ಮೂಕ ವಿಶ್ಮಿತನಾಗಿ ಇವಾಗ ಏನು ಮಾಡಕ್ಕೆ ಬರೋದಿಲ್ಲ ಭಾರತ ಯುದ್ಧ ಮಾಡಬೇಕು ಇಡೀ ಅಖಂಡ ಭಾರತವನ್ನು ವಶಪಡಿಸ್ಕೊಳ್ಬೇಕು ಅವಾಗ ಮಾತ್ರ ಅವ್ ನಮಗೆ ಬರ್ತಾವ ಇಲ್ಲ ಅಂದ್ರೆ ಬರಲ್ಲ ನಾವು ಹೇಳ್ಕೋಬೇಕು ಅಷ್ಟೇ ಅಖಂಡವಾದ ಭಾರತ ನಮ್ದು ಅಂತೇಳಿ ಅಷ್ಟೇ ಹಾಗಾದ್ರೆ ಈ ಒಂದು ವಿಷಯ ನಡೆದು ಬಿಟ್ಟು ಭಾರತ ಮತ್ತು ಚೀನಾದ ನಡುವೆ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ವಿಷಯಗಳು ನಡೆದು ಬಿಟ್ಟವ ಸುಮಾರು ಏನಪ್ಪ ಅಂತೇಳಿ ಅಂದ್ರೆ ವಿಷಯವಾಗಿರ್ತಕ್ಕಂಥದ್ದು ಹೌದಾ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಒಂದು ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಮಿಸ್ಟೇಕ್ ಆಗಿದೆ ಇವಾಗ ನೆನಪು ಬಂತು ಅದು ಹಾಗಾದರೆ ಹನ್ನೊಂದು ನೂರ ನಲ್ವತ್ತು ಕಿಲೋಮೀಟರ್ನಷ್ಟು ಹೌದಾ ಹನ್ನೊಂದು ನೂರ ನಲ್ವತ್ತು ಕಿಲೋಮೀಟರ್ ನಷ್ಟು ಭೂ ಪ್ರದೇಶವನ್ನ ನೇಫಾ ಇರತಕ್ಕಂಥದ್ದು ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಕೇವಲ ಅದು ಮ್ಯಾಕ್ಮೋಹನ್ ಗಡಿ ರೇಖೆ ಇಲ್ಲೇ ಇರತಕ್ಕಂಥದ್ದು ಇದೇ ಮ್ಯಾಕ್ಮೋಹನ್ ಗಡಿ ರೇಖೆ ಇದೇ ಮ್ಯಾಕ್ಮೋಹನ್ ಗಡಿ ರೇಖೆ ಇಲ್ಲೇ ಇರತಕ್ಕಂಥದ್ದು ಹೌದಾ ಇದು ವಿಶೇಷವಾಗಿ ಇರ್ತಕ್ಕಂಥ ವಿಷಯ ಇನ್ನು ನಾವು ನೇಪಾಳ ದೇಶಕ್ಕೆ ಹೊರಟು ಬಿಡೋಣ ನಮ್ಮ ಪ್ರಯಾಣ ನೇಪಾಳದ ಕಡೆಗೆ ಈ ನೇಪಾಳ ದೇಶ ನಾವು ಅಂದ್ಕೊಂಡಂಗೆ ಸಾಧಲ್ಲಪ್ಪ ಅಲ್ಲಪ್ಪ ಬಹಳ ಮೋಸ್ಟ್ ಡೇಂಜರ್ ಅದು ಹೌದಾ ನೋಡಿ ನೀವು ಇವಾಗ ಭಾರತ ದೇಶದ ನರೇಂದ್ರ ಮೋದಿ ಅಥವಾ ಭಾರತ ಸರ್ಕಾರ ಏನೇನು ಎದುರಿಸಲಿಕ್ಕೆ ನಿಂತದ ಏನೇನು ಅಂದ್ರೆ ಈಗ ಮುಖ್ಯವಾಗಿ ಭಾರತ ದೇಶ ಎದುರಿಸಬೇಕಾಗಿದ್ದು ಬಹಳ ಅದೀಗ ಒಂದು ಪಾಕಿಸ್ತಾನ ಏನ್ ಮಾಡ್ಯದ ಇವತ್ತು ನಿನ್ನೆ ಹಿಂದಿನ ದಿನಗಳಲ್ಲಿ ಮತ್ತೆ ದಾಳಿಯನ್ನು ಮಾಡ್ಯದ ಬಾಲಕೋಟ್ನಲ್ಲಿ ಹೌದಾ ನೆಕ್ಸ್ಟ್ ಇಲ್ಲಿ ಚೀನಾ ಏನ್ ಮಾಡಕತ್ತದ ಈ ಒಂದು ಗಾಲ್ವಾನ್ ಪ್ರದೇಶದ ಮೇಲೆ ಅದು ಕೂಡ ಖ್ಯಾತೆ ತೆಗ್ದದ ಈ ನೇಪಾಳ ಮುಚ್ಕೊಂಡು ಕೂರ್ಬಕ್ತಾನೆ ಇದು ಕೂಡ ಏನ್ ಮಾಡ್ಯದಪ್ಪ ಅಂದ್ರೆ ಸುಮಾರು ನಾಲ್ಕು ನೂರ ಒಂದು ಚದರ ಕಿಲೋಮೀಟರ್ನ ಭೂಪ್ರದೇಶ ಭಾರತ ದೇಶದ ಭೂ ನಂದು ಅಂತ ಹೇಳ್ಕೊಳಕತ್ತದ ಇವತ್ತು ಚೀನಾ ದೇಶ ಭಾರತದೊಂದಿಗಿನ ಇಷ್ಟೊಂದು ಗಲಾಟೆಗಳನ್ನು ಮಾಡ್ಕೊಂಡ್ಬಿಟ್ಟದ ಹೌದಾ ಇನ್ನು ನೇಪಾಳ ಭೂತಾನ ಮೈನ್ಮಾರ ಬಾಂಗ್ಲಾದೇಶಗಳು ಈ ವಿಷಯಗಳನ್ನು ಏನಪ್ಪಾ ಹೇಳಿದ್ರೆ ನಾನು ನನ್ನ ಮುಂದಿನ ತರಗತಿಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು ಭಾರತ ದೇಶಕ್ಕಾಗಿ ನಾವೆಲ್ಲರೂ ಕಂಬನಿ ಮಿಡಿಬೇಕಾಗ್ಯದ ಯಾಕಂತೇಳಂದ್ರೆ ನನ್ನ ದೇಶದ ಸೈನಿಕರ ಒಂದು ಹುತಾತ್ಮರಾಗಿದಾರಲ್ಲ ನನ್ನ ದೇಶದ ಸೈನಿಕರು ಅವರಿಗೋಸ್ಕರವಾಗಿ ನಿಮ್ಮ ಮನದಲ್ಲಾದರೂ ಕೂಡ ಒಂದು ಹನಿ ಕಣ್ಣೀರನ್ನು ಮಿಡಿದು ಬಿಡಿ ಇಲ್ಲಿಗೆ ನಿಮ್ಮ ಜೀವನ ಸಾರ್ಥಕವಾಗಿ ಹೋಗಿಬಿಡ್ತದ ಅಂತೇಳೆಂದು ನಾನು ಹೇಳ್ತೀನಿ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಕ್ಲಾಸನ್ನು ಕೇಳಿದ್ರಿ ಯಾವುದಾದ್ರೂ ಡೌಟ್ಸ್ಗಳಿದ್ದಲ್ಲಿ ಕಮೆಂಟ್ಸ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿರಿ ಯಾರು ನೀನು ಸಬ್ಸ್ಕ್ರೈಬ್ ಆಗಿಲ್ಲೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನಾನು ನಿಮ್ಮ ಬಿಜಾಪುರದ ಕೆ ಪಿ ಜಿ ಸರ್ ರೀ ನಮಸ್ಕಾರ ಧನ್ಯವಾದ ಧನ್ಯವಾದ್ರೀಪ ಹೋಗಿ ಬರ್ತೆವು ಮತ್ತೆ ಭೇಟಿ ಆಗನ್ರಿ ಮುಂದಿನ ಕ್ಲಾಸ್ನಾಗ